ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಸೊ ಇವತ್ತು ನಮ್ಮ ಬಳಿ ಇರುವಂಥ ವಿಷಯ ದೀರ್ಘಕಾಲದ ಶ್ವಾಸಕೋಶದ ತೊಂದರೆಗಳು, ಅದೇ ರೀತಿಯಾಗಿ ಫಿಸಿಯೋಥೆರಪಿಯ ವ್ಯಾಯಾಮದ ಬಗ್ಗೆ. ಇದ್ರ ಬಗ್ಗೆ ನಮಗೆ ಮಾಹಿತಿಗಳನ್ನು ನೀಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಕಲ್ಯಾಣ್ ಚಕ್ರವರ್ತಿ ಅವರು, ಅಸೋಸಿಯೇಟ್ ಪ್ರೊಫೆಸರ್ ಫಿಸಿಯೋಥೆರಪಿ ಕಸ್ತೂರ್ಬಾ ಆಸ್ಪತ್ರೆ. ಪ್ರಥಮವಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಈ ಒಂದು ದೀರ್ಘಕಾಲದ ಶ್ವಾಸಕೋಶದ ತೊಂದರೆಗಳಿರ್ಬೋದು, ಇದೆಲ್ಲ ಇದನ್ನೆಲ್ಲ ಕೇಳುವಾಗ ಈ ತೊಂದರೆಗಳಲ್ಲಿ ಯಾವ್ಯಾವುದುಗಳು ಬರ್ತದೆ, ಮತ್ತು ಈ ತೊಂದರೆಗಳಂದರೆ ಏನು ಅಂತ? ನಾವು ವರ್ಕ್ ಸೈಟಲ್ಲಿ, ಅಂದರೆ ನಾವು ವರ್ಕ್ ಮಾಡ್ತೀವಲ್ಲ, ಅದರಲ್ಲಿ ಎಕ್ಸ್ಪೋಷರಿಂದ ಕೆಲವು ಡಿಸೀಸಸ್ ಎಲ್ಲ ಬರ್ತದೆ. ಆಕ್ಯುಪೇಷನಲ್ ಲಂಗ್ ಡಿಸೀಸಸ್ ಅಂತ ಹೇಳ್ತಾರೆ. ಅಂದ್ರೆ ಈಗ ನಾವು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಧೂಳುಗಳಿಂದ ತುಂಬಾ, ಈವನ್ ಫಾರ್ಮಿಂಗ್ ಅಲ್ಲಿ ನಾವು ಅಗ್ರಿಕಲ್ಚರ್ ಅಲ್ಲಿ ಅದು ತುಂಬಾ ಎಕ್ಸ್ಪೋಷರ್ ಆಗಿ ಅದರಿಂದ ದೀರ್ಘಕಾಲಿಕ ಶ್ವಾಸಕೋಶ ತೊಂದರೆ ಎಲ್ಲ ಬರ್ತದೆ. ಸೊ ಇದೆಲ್ಲ COPD ಆಗಲಿ, ಬ್ರಾಂಕಿಯಲ್ ಆಸ್ತಮಾ ಆಗಲಿ, ಬ್ರಾಂಕಿಯೆಕ್ಟೇಸಿಸ್, ಇದರಿಂದ ಕೆಮ್ಮು, ಇದು COPD ಅಂತ ಹೇಳಿದರೆ ಇದು ಎಂಫೈಸಿಮಾ ಒಂದು, ಕ್ರಾನಿಕ್ ಬ್ರಾಂಕೈಟಿಸ್ ಅಂತ ಹೇಳಿ ಒಂದು, ಆಸ್ತಮಾ. ಈ ಬ್ರಾಂಕಿಯೆಕ್ಟೇಸಿಸ್ ಅಲ್ಲಿ ತುಂಬ ಕಫ, ವರ್ಷದಲ್ಲಿ ಸುಮಾರು ದಿವಸದಲ್ಲಿ ಯಾವಾಗಲೂ ಕಫದಿಂದ ತುಂಬ ಪ್ರಾಬ್ಲಮ್ ಇರ್ತದೆ. ಸೊ ಅವರಿಗೆ ವ್ಯಾಯಾಮಗಳು ಇಂಥದ್ದೆಲ್ಲ ಹೆಲ್ಪ್ ಬೇಕಾಗ್ತದೆ. ಮತ್ತು ಆಕ್ಯುಪೇಷನಲ್ ಲಂಗ್ ಡಿಸೀಸಸ್ ದೊಡ್ಡ ಲಿಸ್ಟ್ ಇದೆ ಅದರಲ್ಲಿ. ಫಾರ್ಮರ್ಸಲ್ಲಿ ಫಾರ್ಮರ್ಸ್ ಲಂಗ್ ಡಿಸೀಸ್ ಅಂತ ಹೇಳ್ತಾರೆ. ಆಸ್ಬೆಸ್ಟೋಸಿಸ್, ಸಿಲಿಕಾ, ಇಂಥದ್ದೆಲ್ಲ ಎಕ್ಸ್ಪೋಷರ್ ಆಗಿ ಅವರಿಗೆ ಅದರಲ್ಲಿ ಸೇಮ್ ಈ ಶ್ವಾಸನಾಳಗಳಿದೆ ನೋಡಿ, ಇದು ತುಂಬ ಸಪೂರಾಗಿ ಅವರಿಗೆ ಗಾಳಿ ಹೊರಗೆ ಈಸಿಯಾಗಿ ಹೊರಗೆ ಹೋಗುದಿಲ್ಲ, ಅದರಿಂದ ಉಬ್ಬಸ, ಯಾವಾಗಲೂ ಕಫದಿಂದ ಪ್ರಾಬ್ಲಮ್, ಇದೆಲ್ಲ ತುಂಬಾನೇ ಇರ್ತದೆ ಅಂತ ಹೇಳಿದ್ರೆ. ಈಗ ನಾವು ಎಲ್ಲಿ ನಮ್ಮದು ವರ್ಕಿಂಗ್ ಪ್ಲೇಸ್ ಇರ್ತದಲ್ಲ, ಅಲ್ಲಿ ಅದರಿಂದಾಗಿಯೂ ಕೂಡ ಈ ರೀತಿ ತೊಂದರೆಗಳು ಬರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂತದ್ದು. ಒಂದೇ ಎಕ್ಸ್ಪೋಷರ್, ಕೆಲವು ಆಕ್ಯುಪೇಷನಲ್ ಹಜಾರ್ಡ್ಸ್ ಅಂತ ಹೇಳ್ತಾರೆ, ಅದು ರಿಪೀಟೆಡ್ ಎಕ್ಸ್ಪೋಷರ್ ಆಗಿ ನಾವು ಪ್ರಾಪರ್ ಮಾಸ್ಕ್ ಇದೆಲ್ಲ ಹಾಕೊಳ್ಳೋದಿಲ್ಲ. ಸೊ ಯಾವುದು ಅಂತ ಗೊತ್ತಾಗುದಿಲ್ಲ. ಸೊ ಅದು ಈವನ್ ನಾವು ಕಿಚನಲ್ಲಿ ಅಡುಗೆ ಮಾಡುವಾಗ ಈ ಫ್ಯೂಮ್ಸ್ ಎಲ್ಲ ಬರ್ತದೆ ನೋಡಿ, ಅದು ಎಕ್ಸ್ಪೋಷರ್ ಆಗಿ COPD ಬರ್ತದೆ. ಅದು ವುಮೆನಲ್ಲಿ ಮಹಿಳೆಯರಿಗೆ ತುಂಬ ಕಡಿಮೆ, ಬಟ್ ಇದು ಸ್ಮೋಕಿಂಗ್ ಇಂದ ನಂಬರ್ ಒನ್ ಕಾಸ್, ಸ್ಮೋಕಿಂಗ್, ಧೂಮಪಾನ, ಅದು ನಂಬರ್ ಒನ್ ಕಾಸ್. ಬಟ್ ಮಹಿಳೆಯರಿಗೆ ನೋಡಿದರೆ ಇದು ಕಿಚನಲ್ಲಿ ಅಡುಗೆ ಮನೆಯಲ್ಲಿ ಎಕ್ಸ್ಪೋಷರ್ ಆಗಿ ಅವರಿಗೆ ಸಹ ದೀರ್ಘಕಾಲಿಕ ಶ್ವಾಸಕೋಶ ತೊಂದರೆ ಸಾಧ್ಯತೆ. ಎಸ್ಪೆಷಲಿ ಈ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವವರಿಗೂ, ಅದೇ ರೀತಿಯಾಗಿ ರೈತರಿಗೆ, ಹೊಲಗಳಲ್ಲಿ ಕೆಲಸ ಮಾಡುವ ರೈತರಿಗೂ ಕೂಡ ಇಂಥದ್ದು ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯತೆಗಳಿದೆ. ಅಂದ್ರೆ ಈ ಪೈರನ್ನ ಕಟಾವು ಮಾಡುವ ಸಂದರ್ಭದಲ್ಲಿ ಇರಬಹುದು, ಬೇರೆ ಬೇರೆ ಬೆಳೆಗಳನ್ನ ಬೆಳೆಸುವ ಸಂದರ್ಭದಲ್ಲಿ ಧೂಳಿನಿಂದಾಗಿ ಕೂಡ ದೀರ್ಘಕಾಲದ ಶ್ವಾಸಕೋಶದ ತೊಂದರೆಗಳು ಬರ್ತದೆ ಅಂತ. ಈ ದೀರ್ಘಕಾಲದ ಶ್ವಾಸಕೋಶದ ತೊಂದರೆಗಳಲ್ಲಿ ಇರುವಂತ ಲಕ್ಷಣಗಳು ಯಾವುದೆಲ್ಲ ಇದೆ ಅಂತ, ಅಂದ್ರೆ ಎಲ್ಲದಕ್ಕೂ ಒಂದೇ ರೀತಿ ಲಕ್ಷಣ ಇರ್ತದ ಅಥವಾ ಬೇರೆ ಬೇರೆ ಇರ್ತದ ಅಂತ? ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಬಟ್ ಹೆಚ್ಚಾಗಿ ಈ ಉಬ್ಬಸ ಅದು ತುಂಬ ಕಾಮನ್. ಹೇಳಿದಾಗೆ ಶ್ವಾಸನಾಳಗಳಲ್ಲಿ ಅದು ಅಬ್ಸ್ಟ್ರಕ್ಷನ್ ಆಗಿ, ಅಂದರೆ ಗಾಳಿ ಈಸಿಯಾಗಿ ಹೊರಗೆ ಹೋಗುದಿಲ್ಲ, ಹೆವಿನೆಸ್ ಆಗಿ ಉಸಿರಾಟ ತೊಂದರೆ ತುಂಬ ಆಗ್ತದೆ, ಮತ್ತೆ ಕಫ ಕಟ್ಟಿ ಅದು ಕೆಮ್ಮು ಜಾಸ್ತಿ ಆಗ್ತದೆ, ಕಫ ಅಷ್ಟು ಈಸಿಯಾಗಿ ಹೊರಗೆ ಬರುವುದಿಲ್ಲ, ಕಫದಿಂದ ಪ್ರಾಬ್ಲಮ್, ಕೆಮ್ಮು ಹೆಚ್ಚಾಗಿ ರಾತ್ರಿಯಲ್ಲಿ ಸಡನ್ಲಿ ನಿದ್ದೆಯಿಂದ ಏಳಿ ಉಸಿರಾಟಕ್ಕೆ ಕಷ್ಟಪಡ್ತಾರೆ ಅದೊಂದು. ಮತ್ತೆ ಎದೆ ನೋವು, ಮತ್ತೆ ಹಾಗೆ ನೋಡಿದರೆ ಟೈಟ್ನೆಸ್ ಅಂತ ಹೇಳಿದರೆ ಗಟ್ಟಿಯಾಗಿ ಜಸ್ಟ್ ಫೀಲಿಂಗ್, ಹೆವಿಯಾಗಿ ಫೀಲಿಂಗ್ ಆಗೋದು, ಇದು ತುಂಬ ಕಾಮನ್ ಈ ಲಕ್ಷಣಗಳು. ಮತ್ತೆ ಇನ್ಫೆಕ್ಷನ್ ಇರುವಾಗ ಅವರಿಗೆ ಜ್ವರ ಬರಬಹುದು, ಮತ್ತೆ ವೆಯ್ಟ್ ಲಾಸ್ ತುಂಬ ಆಗ್ತದೆ ಅದರಿಂದ. ಮತ್ತೆ ಈ ಇನ್ಫೆಕ್ಷನ್ ಇರುವಾಗ ಅವರಿಗೆ ಸಿಂಪ್ಟಮ್ಸ್ ಎಲ್ಲ ತುಂಬ ಜಾಸ್ತಿ ಆಗುತ್ತೆ. ಇಡೀ ವರ್ಷದಲ್ಲಿ ಆಲ್ರೆಡಿ ಡಿಸೀಸ್ ಏನೋ ಇದೆ, ಬಟ್ ಅದು ಇನ್ಫೆಕ್ಷನ್ ಇರುವಾಗ ಸಿಂಪ್ಟಮ್ಸ್ ಎಲ್ಲ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ, ಆವಾಗ ರಿಪೀಟೆಡ್ ಆಗಿ ಹಾಸ್ಪಿಟಲ್ ಹೋಗುವ ಚಾನ್ಸಸ್ ಸಾಧ್ಯತೆ ಇದೆ. ಓಕೆ ಓಕೆ, ಎಕ್ಸಾಕ್ಟ್ಲಿ. ಸೊ ಇಂಥ ಸಂದರ್ಭದಲ್ಲಿ ಕಫ ಎದೆನೋವು ಕಾಣಿಸ್ತದೆ, ಕಫ ಗಟ್ಟಿ ತುಂಬ ಜಾಸ್ತಿ ಆಗಿ ಅವ್ರಿಗೆ ಆಕ್ಸಿಜನ್ ಲೆವೆಲ್ಸ್ ಎಲ್ಲ ಕಮ್ಮಿ ಆಗ್ತದೆ ಬ್ಲಡ್ ಅಲ್ಲಿ. ಸೊ ಆಗ ರೆಸ್ಪಿರೇಟರಿ ಫೇಲ್ಯೂರ್ ಅಂತ ಹೇಳ್ತೀವಿ, ಅದು ಈ ಕಂಡರಗಳೆಲ್ಲ ಜಾಸ್ತಿ ಯೂಸ್ ಮಾಡೋದು,
ಮತ್ತೆ ಕೆಮ್ಮು ಜಾಸ್ತಿ ಆಗಿ ಹಾಸ್ಪಿಟಲ್ ಬರ್ಬೇಕಾಗ್ತದೆ. ಅಂದ್ರೆ ಎಷ್ಟೋ ಸಲ ರಾತ್ರಿ ನಿದ್ದೆ ಅದು ಹೇಳ್ತಾರೆ ಕೆಲವರೆಲ್ಲ, ರಾತ್ರಿ ನಿದ್ದೆನೆ ಬರ್ತಾ ಇಲ್ಲ ಕೆಮ್ಮಿಂದ ಇಲ್ಲ ಉಸಿರು ಕಟ್ತದೆ ಸಡನ್ ಆಗಿ ಅನ್ನುವಂಥದ್ದು. ಸೊ ಇದೆಲ್ಲ ಇದ್ರ ಲಕ್ಷಣದಲ್ಲಿ ಒಂದಾಗಿರ್ತದೆ. ಸೊ ಎಲ್ಲೋ ಒಂದು ಕಡೆ ನಾವು ಅದನ್ನೆಲ್ಲ ಕೆಲವೊಂದ್ಸಲ ನೆಗ್ಲೆಕ್ಟ್ ಮಾಡಿಬಿಡ್ತೇವೆ, ಇದು ಇರ್ತದೆ ಮಾಮೂಲು ಅಂತ ಹೇಳ್ಕೊಂಡು 2-3 ಡೇಸ್ ನೆಗ್ಲೆಕ್ಟ್ ಮಾಡಿ ಮತ್ತೆ ಸ್ವಲ್ಪ ಲೇಟ್ ಆಗಿ ಬರುವುದರಿಂದ ಇನ್ಫೆಕ್ಷನ್ ಜಾಸ್ತಿ ಆಗುವುದು, ಹೀಗೆ ಎಲ್ಲ ಪ್ರಾಬ್ಲಮ್. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಸೊ ಇಂಥ ಸಂದರ್ಭ ಅಂತ ಹೇಳಿದಾಗ ನಾವುಗಳು ಈಗ ಮನೆಯಲ್ಲಿ ಏನೋ ಕೆಲಸ ಮಾಡ್ತಾ ಇರುವಾಗ ಧೂಳಿನಿಂದಾಗಿಯೋ ಅಥವಾ ವರ್ಕಿಂಗ್ ಪ್ಲೇಸಲ್ಲಿ ಏನೋ ಧೂಳಿಂದಾಗಿ ಅಲರ್ಜಿ ಥರ ಆಗಿ ನಮಗೆ ಏನೋ ಉಪ್ಸ ಥರನೋ ಅಥವಾ ಉಸಿರು ಕಟ್ಟೋ ರೀತಿಯಲ್ಲಿ ಆಗುವಂಥದ್ದು, ಸೊ ಇಂಥದ್ದೆಲ್ಲ ತುಂಬ ವಿಚಾರಗಳು ಆಗ್ತದೆ. ಬಟ್ ಇದೇ ವಿಚಾರಗಳಲ್ಲಿ ಯಾವಾಗ ನಾವು ಡಾಕ್ಟ್ರನ್ನ ಹೋಗಿ ಮೀಟ್ ಆಗಬೇಕು ಅಂತ ಅಂದರೆ ಕೆಲವರೆಲ್ಲ ಅದನ್ನು ಅಲ್ಲಿಗೆ ನಿಗ್ಲೆಕ್ಟ್ ಮಾಡಿಬಿಡ್ತಾರೆ, ಅಯ್ಯೋ ಇದು ಕೋಲ್ಡ್ ಟೈಮು, ಶೀತ ಆಗಿದೆನೋ ಅಂತ ಹೇಳ್ಕೊಂಡು. ಸೊ ಬಟ್ ಯಾವಾಗ ನಾವು ಡಾಕ್ಟ್ರನ್ನ ಮೀಟ್ ಆಗಬೇಕು ಅಂತ? ಯೂಶ್ವಲಿ ಫಸ್ಟ್ ಟೈಮ್ ಡಿಸೀಸ್ ಇನ್ನೂ ಡಯಾಗ್ನೋಸಿಸ್ ಆಗಲಿಲ್ಲ, ಏನು ಅಂತ ಗೊತ್ತಿಲ್ಲ, ಆಗ ಅವರು ಡಿಲೇ ಮಾಡ್ಬೋದು. ಬಟ್ ಫಸ್ಟ್ ಟೈಮ್ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿದ ನಂತರ ಇದು ಈ ಕಂಡೀಷನ್ ಡಯಾಗ್ನೋಸ್ ಆದ ನಂತರ ಮತ್ತೆ ಯೂಶ್ವಲಿ ಇನ್ಹೇಲರ್ಸ್ ಅದೆಲ್ಲ ಸಜೆಸ್ಟ್ ಮಾಡ್ತಾರೆ. ಸೊ ಅದು ಫಸ್ಟ್ 2-3 ಡೇಸ್ ಅದು ಯೂಸ್ ಮಾಡ್ಬೋದು, ಇನ್ಹೇಲರ್ಸ್ ಮೆಡಿಸಿನ್ಸ್ ಕೊಟ್ಟದ್ದೆಲ್ಲ. ಬಟ್ ಇನ್ನೂ ಪ್ರಾಬ್ಲಮ್ ಕಮ್ಮಿ ಆಗಲಿಲ್ಲ, ಕೆಮ್ಮು ಹಾಗೆ ಉಂಟು, ಉಬ್ಬಸ ಎಲ್ಲ ಜಾಸ್ತಿ ಹಾಗೆ ಉಂಟು. ಆಗ ಅವರು ಆ ಪ್ರಾಬ್ಲಮಿಂದ ಅವರಿಗೆ ತುಂಬ ಡಿಫಿಕಲ್ಟಿ ಆಗಿ ಅವರೇ ಬಂದುಬಿಡ್ತಾರೆ ಹಾಸ್ಪಿಟಲ್ಗೆ ಸಾಧಾರಣ. ಇದು ಒಂದು ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೇವೆ. ಅದು ಡಯಾಗ್ನೋಸ್ಟಿಕ್ ಟೆಸ್ಟಲ್ಲಿ ಇದು ಲಂಗ್ ಫಂಕ್ಷನ್ ಟೆಸ್ಟ್ ಮಾಡೋದು, ಒಂದು ಸ್ಪೈರೋಮೀಟರ್ ಅಂತ ಇದೆ. ಅದು ಎಷ್ಟು ಸಿವಿಯರ್ ಇದೆ ಅಂತ ಹೇಳಿ ಅದರಲ್ಲಿ ನೋಡ್ಬೋದು, ಎಷ್ಟು ತೀವ್ರತ ಅದು ಕಂಡಿಡ್ಬೋದು. ಮತ್ತು ಇನ್ನೊಂದು ಎಕ್ಸ್ರೇ, ಎಕ್ಸ್ರೇಯಲ್ಲಿ ಅದೊಂದು ಲಕ್ಷಣಗಳು ಗೊತ್ತಾಗಬಹುದು. ಓಕೆ, ನಾವೀಗ ಸ್ಲೈಡ್ ಅಲ್ಲಿ ಅದನ್ನ ನೋಡ್ಕೊಂಡು ಬಂದೆವು. ಸೋ ಯಾವ ರೀತಿಯಲ್ಲಿ ಓಕೆ ಓಕೆ, ಇದು ಪಲ್ಮನರಿ ಫಂಕ್ಷನ್ ಟೆಸ್ಟ್ ಹೇಳಿದ್ರೆ ಅದು ಸಿಒಪಿಡಿಯ ಮತ್ತೆ ಇಲ್ಲ ಅದು ಆಸ್ತಮಾನ ಅಂತ ಡಿಫ್ರೆನ್ಷಿಯೇಟ್ ಮಾಡಬಹುದು. ಹೆಚ್ಚಾಗಿ ಆಸ್ತಮಾ ಅದು ರಿವರ್ಸಿಬಲ್ ಅಂತ ಹೇಳಿದ್ರೆ ಮೆಡಿಸಿನ್ ಕೊಟ್ಟರೆ ಸಿಂಪ್ಟಮ್ಸ್ ಎಲ್ಲ ಕಂಪ್ಲೀಟ್ಲಿ ರಿವರ್ಸ್ ಆಗಬಹುದು. ಈವನ್ ಇದು ಈ ಶ್ವಾಸನಾಳಗಳಲ್ಲಿ ಇರುವ ಅಬ್ಸ್ಟ್ರಕ್ಷನ್ ಕಂಪ್ಲೀಟ್ ರಿವರ್ಸ್ ಆಗ್ಬೋದು. ಬಟ್ ಸಿಒಪಿಡಿಯಲ್ಲಿ ಅದು ಕಂಪ್ಲೀಟ್ಲಿ ರಿವರ್ಸಿಬಲ್ ಆಗೋದಿಲ್ಲ. ಸೊ ಅದು ಡಿಫ್ರೆನ್ಷಿಯೇಟ್ ಮಾಡೋದು ಟೆಸ್ಟಲ್ಲಿ ತುಂಬ ಇಂಪಾರ್ಟೆಂಟು. ಮತ್ತು ಅದು ಡಿಫ್ರೆನ್ಷಿಯೇಟ್ ಮಾಡಿದ ನಂತರ ಅದು ಟ್ರೀಟ್ಮೆಂಟ್ ಪ್ಲ್ಯಾನ್ ಆಗುತ್ತೆ. ಹೆಚ್ಚಾಗಿ ಪಲ್ಮನಾಲಜಿಸ್ಟ್ ಯಾವ ಟ್ರೀಟ್ಮೆಂಟ್ ಅಂತ ಹೇಳಿ ಫಸ್ಟ್ ಆಕ್ಸಿಜನ್ ಥೆರಪಿ ಮತ್ತು ಈ ಬ್ರಾಂಕೋ ಡೈಲೇಟರ್ಸ್ ಅಂತ ಹೇಳಿ ಇನ್ಹೇಲೇಷನ್ ಇದು ಅದೆಲ್ಲ ಕೊಡ್ತಾರೆ. ಇನ್ಹೇಲರ್ಸ್ ಅದೆಲ್ಲ ಪ್ರಿಸ್ಕ್ರೈಬ್ ಮಾಡಿ ಸಜೆಸ್ಟ್ ಮಾಡ್ತಾರೆ, ಅದನ್ನು ಯೂಸ್ ಮಾಡಬೇಕಾಗ್ತದೆ. ಇನ್ಫೆಕ್ಷನ್ ಇರುವಾಗ ಆಂಟಿಬಯೋಟಿಕ್ಸ್ ಅದೆಲ್ಲ ಸಜೆಸ್ಟ್ ಮಾಡ್ತಾರೆ. ಓಕೆ ಓಕೆ. ಸೊ ಒಂದೊಂದಕ್ಕೆ ಒಂದೊಂದು ರೀತಿಯ ಲಕ್ಷಣಗಳು ಇರ್ತದೆ ಅಂತ. ಸೊ ಬಟ್ ನಾವು ಮನೆಯಲ್ಲಿ ಅದನ್ನೆಲ್ಲ ಅಷ್ಟೆಲ್ಲ ಯೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಸೊ ಎಲ್ಲದು ಕೂಡ ಒಂದೇ ಎಲ್ಲರಿಗೆ ಒಂದೇ ತರ ಲಕ್ಷಣಗಳು ಇರುವುದಿಲ್ಲ. ಹೌದು ಹೌದು, ಅದು ಲಕ್ಷಣ ಯಾವುದು ಅಂತ ನೋಡಿ ಅದು ಕರೆಕ್ಟ್ ಡಯಾಗ್ನೋಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಈಗ ಟ್ರೀಟ್ಮೆಂಟ್ ನ ಬಗ್ಗೆ ಮಾತಾಡುವಾಗ ಈ ರೀತಿಯಾಗಿರುವಂತ ಒಂದು ದೀರ್ಘಕಾಲದ ಶ್ವಾಸಕೋಶದ ತೊಂದರೆಗಳಿಗೆ ಕೊಡುವಂತ ಟ್ರೀಟ್ಮೆಂಟ್ಗಳೇನಿದೆ, ಈ ಟ್ರೀಟ್ಮೆಂಟ್ಗಳು ಇದರಿಂದಾಗಿ ಸಂಪೂರ್ಣವಾಗಿ ಇದು ನಿಲ್ತದ? ಮುಂದೆ ಯಾವತ್ತೂ ಒಂದ್ಸಲ ಟ್ರೀಟ್ಮೆಂಟ್ ತಗೊಂಡ ನಂತರ ಫ್ಯೂಚರ್ ಅಲ್ಲಿ ಈ ತೊಂದರೆ ಬರುವುದಿಲ್ಲ ಅಂತ ಏನಾದರೂ ಇದೆಯಾ? ಅದು ಹಾಗಿಲ್ಲ. ಓಕೆ, ಇದು ಕಂಪ್ಲೀಟ್ಲಿ ಕ್ಯೂರ್ ಆಗುದಿಲ್ಲ. ಅದಕ್ಕೆ ಇದು ಲಾಂಗ್ ಟರ್ಮ್ ಅಂದ್ರೆ ಫಸ್ಟ್ ಇದೊಂದು ಡಯಾಗ್ನೋಸ್ ಆದ್ರೆ ಮತ್ತೆ ಅವರಿಗೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗ್ತದೆ, ಅದು ಕಂಪ್ಲೀಟ್ ಕ್ಯೂರ್ ಆಗುದಿಲ್ಲ. ಮಕ್ಕಳಿಗೆ ಬ್ರಾಂಕಿಯಲ್ ಆಸ್ತಮಾ ಇದ್ರೆ ಅವರಿಗೆ ಟ್ರೀಟ್ಮೆಂಟ್ ಎಲ್ಲ ಸಕ್ಸಸ್ಫುಲಿ ಮಾಡಿದರೆ ಮತ್ತೆ ಒಂದು ಏಜ್ ಆದ ನಂತರ ಅವರಿಗೆ ಮತ್ತೆ ಬರುವ ಚಾನ್ಸಸ್ ಕಡಿಮೆ ಕೆಲವರಿಗೆ. ಬಟ್ ದೊಡ್ಡವರಿಗೆ ಈ ಸಿಒಪಿಡಿ, ಬ್ರಾಂಕಿಯಲ್ ಆಸ್ತಮಾ ಇಂಥ ಕಂಡೀಷನ್ಸ್ ಲೇಟ್ ಏಜ್ ಅಲ್ಲಿ ಇರುವಾಗ ಅದು ಮೋಸ್ಟ್ಲಿ ಅದು ನಾಟ್ ರಿವರ್ಸಿಬಲ್ ಅಂದರೆ ಪರ್ಮನೆಂಟ್ ಕ್ಯೂರ್ ಆಗುದಿಲ್ಲ. ಸೊ ವರ್ಷದಲ್ಲಿ ಅವರಿಗೆ 2-3 ಸಲ ಕೆಮ್ಮು, ಕಫ, ಉಬ್ಬಸ ಇದೆಲ್ಲ ಬರುದು. ಕೆಲವು ಸಲ 4-5 ಸಲ ಹಾಸ್ಪಿಟಲ್ ಡಾಕ್ಟರ್ ಹತ್ರ ಹೋಗುವ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ಲಕ್ಷಣಗಳನ್ನು ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಮತ್ತೆ ಅದು ಪ್ರಾಪರ್ ಟ್ರೀಟ್ಮೆಂಟ್ ಮೆಡಿಕೇಶನ್ ಇಲ್ಲದಿದ್ರೆ ಅದು ಕಾಂಪ್ಲಿಕೇಶನ್ಸ್ ಇನ್ನೂ ಜಾಸ್ತಿ ಆಗುವ ಚಾನ್ಸಸ್ ಇದೆ. ಸೊ ಸಿಂಪ್ಟಮ್ಸ್ ಎಲ್ಲ ನೋಡಿ ಇದು ಕ್ರಾನಿಕ್ ಸಿಂಪ್ಟಮ್, ಕ್ರಾನಿಕ್ ಎಫೆಕ್ಟ್ ಇರ್ತದೆ ಇದಕ್ಕೆ. ಬರೀ ಶ್ವಾಸಕೋಶದ ಸಿಂಪ್ಟಮ್ಸೇ ಅಲ್ಲ, ಲಕ್ಷಣಗಳೆಲ್ಲ ಬೇರೆ ಸಹ ಇರ್ತದೆ. ಈ ಕಂಟಿನ್ಯೂಯಸ್ ಮೆಡಿಸಿನ್ಸ್ ಯೂಸ್ ಮಾಡಿ
ಅದರಿಂದ ಮಸಲ್ ವೀಕ್ನೆಸ್, ಬೋನ್ಸ್ ವೀಕ್ ಆಗುದು, ಹೀಗೆ ಬೇರೆ ಕಾಂಪ್ಲಿಕೇಶನ್ಸ್ ಇರ್ತದೆ. ಸೊ ಇದರಲ್ಲೆಲ್ಲ ಈಗ ಪ್ರಾಥಮಿಕ ಹಂತದಲ್ಲೇ ನಾವು ವೈದ್ಯರನ್ನ ಮೀಟ್ ಆಗುದು ಉತ್ತಮ ಅಂತ ನೀವು ಹೇಳುದು ಅಂದ್ರೆ ಯಾವಾಗೆಲ್ಲ ಯಾವ ಯಾವ ಸಂದರ್ಭದಲ್ಲಿ ವೈದ್ಯರನ್ನ ಮೀಟ್ ಆಗುದು ಉತ್ತಮ? ಅಂದ್ರೆ ಡಾಕ್ಟರ್ಸ್ ಹತ್ರ ಯಾವಾಗ ಹೋಗುದು ಒಳ್ಳೆಯದು? ಇಂಥದ್ದು ಸಿಂಪ್ಟಮ್ಸ್ ಎಲ್ಲ ಇರುವಾಗ ಹಾಸ್ಪಿಟಲ್ ಹೋಗ್ಬೇಕಾಗ್ತದೆ, ಅಲ್ಲೇ ಟ್ರೀಟ್ಮೆಂಟ್ ಎಲ್ಲ ಮಾಡ್ಬೇಕಾಗ್ತದೆ. ಸೊ ಕೆಲವರಿಗೆ ಮನೆಯಲ್ಲೇ ಆಕ್ಸಿಜನ್ ಸಪೋರ್ಟ್ ಬೇಕಾಗ್ಬೋದು, ಕಂಟಿನ್ಯೂಸ್ ಟ್ರೀಟ್ಮೆಂಟ್, ಅದು ಕೆಲವರಿಗೆ ಸಜೆಸ್ಟ್ ಮಾಡ್ತಾರೆ. ರಿಪೀಟೆಡ್ಲಿ ಹಾಸ್ಪಿಟಲ್ ಹೋದರೆ ಅಲ್ಲಿ ಸಿವಿಯರ್ ಸಿಂಪ್ಟಮ್ಸ್ ಇರುವಾಗ, ಅಂದರೆ ವ್ಯಾಧಿ ಲಕ್ಷಣಗಳು ತುಂಬ ಸಿವಿಯರ್ ಆಗಿರುವಾಗ ಹಾಸ್ಪಿಟಲ್ ಹೋಗಬೇಕಾಗ್ತದೆ. ಅದು ಖಂಡಿತ ಟ್ರೀಟ್ಮೆಂಟ್ ಕನ್ಸಲ್ಟೇಷನ್ ಹೋಗಲೇಬೇಕಾಗ್ತದೆ. ಅದು ಸಿಂಪ್ಟಮ್ ತೀವ್ರತೆ ನೋಡಿ, ವ್ಯಾಧಿ ಲಕ್ಷಣಗಳ ತೀವ್ರತೆ ನೋಡಿ, ಹೆಚ್ಚಾಗಿ ಬ್ರಾಂಕೋ ಡೈಲೇಟರ್ಸ್ ಮತ್ತು ಆಕ್ಸಿಜನ್, ಹಾಗೆ ಆಂಟಿಬಯೋಟಿಕ್ಸ್ ಇದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಬೇಕಾಗ್ತದೆ. ಫಸ್ಟ್ ಪೇಷಂಟ್ ಎಲ್ಲ ಸ್ಟೇಬಲ್ ಆದ ನಂತರ ಇದೆಲ್ಲ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಪೇಷಂಟ್ ಸ್ವಲ್ಪ ಈ ವ್ಯಾಧಿ ಲಕ್ಷಣಗಳು ಉಬ್ಬಸ ಅದೆಲ್ಲ ಕಮ್ಮಿ ಆದ ನಂತರ ಅವರಿಗೆ ವ್ಯಾಯಾಮಗಳು ಪ್ರಿಸ್ಕ್ರೈಬ್ ಮಾಡ್ಬೋದು. ಫಿಸಿಯೋಥೆರಪಿ ರೆಫರೆನ್ಸ್ ಎಲ್ಲ ಆಗ ಕೊಡ್ತಾರೆ. ಫಿಸಿಯೋಥೆರಪಿ ರೆಫರೆನ್ಸ್ ಬಂದ ನಂತರ ಅವ್ರನ್ನ ನಾವು ಪ್ರಾಪರ್ಲಿ ಅವರಿಗೆ ಎವ್ಯಾಲ್ಯುವೇಟ್ ಮಾಡಿ ಅವರ ಲಕ್ಷಣಗಳೆಲ್ಲ ನೋಡಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಎಲ್ಲ ಪ್ಲಾನ್ ಮಾಡ್ತೇವೆ. ಓಕೆ ಓಕೆ. ಸೊ ಈಗ ಫಿಸಿಯೋಥೆರಪಿ ಅಂತ ಹೇಳಿದ ಕೂಡಲೇ ನಾವು ಯೂಶ್ವಲಿ ಯೋಚನೆ ಮಾಡ್ತೇವೆ, ಕೈ ನೋವಾದಾಗ ಅಥವಾ ಕಾಲು ನೋವಾದಾಗ ಇಲ್ಲ ಸೊಂಟ ಹಿಡ್ಕೊಂಡ್ರೆ ಅಥವಾ ಬೇರೆ ಬೇರೆ ಕಾರಣಗಳಿಗೆ ಈ ಫಿಸಿಯೋಥೆರಪಿ ಬೇಕಾಗ್ತದೆ ಅಂತ. ಸೊ ಬಟ್ ಇದಕ್ಕೂ ಕೂಡ ಫಿಸಿಯೋಥೆರಪಿಯ ವ್ಯಾಯಾಮಗಳ ಅವಶ್ಯಕತೆ ಇದೆಯಾ ಅಂತ ಅದನ್ನ ಹೇಳ್ತಾರಾ, ಪ್ರಿಸ್ಕ್ರೈಬ್ ಮಾಡ್ತಾರೆ? ಎಲ್ಲರೂ ಕೈ ನೋವು ಮೂಳೆಗಳ ಏನಾದರೂ ಪ್ರಾಬ್ಲಮ್ ಇದ್ದರೆ ಫಿಸಿಯೋಥೆರಪಿಗೆ ಹೋಗ್ತಾರೆ. ಎಲ್ಲರಿಗೂ ಗೊತ್ತಿಲ್ಲ ಇದು ಫಿಸಿಯೋಥೆರಪಿ, ಶ್ವಾಸಕೋಶಗಳ ಪ್ರಾಬ್ಲಮ್ ಇರುವಾಗ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿ. ಇದು ಸಿ ಒ ಪಿ ಡಿ, ಬ್ರಾಂಕಿಯಲ್ ಆಸ್ತಮಾ, ಇದಕ್ಕೆಲ್ಲ ತುಂಬ ಎಕ್ಸಸೈಸ್ಗಳು ವ್ಯಾಯಾಮಗಳು ಇದೆ. ಅದು ತುಂಬ ಹೆಲ್ಪ್ ಆಗ್ತದೆ ಫಿಸಿಯೋಥೆರಪಿಯಿಂದ. ಪ್ರಾಪರ್ಲಿ ನಾವು ಕೊಟ್ಟದ್ದು ಎಕ್ಸಸೈಸ್ ಎಲ್ಲ ಅವರು ಪ್ರಾಪರ್ಲಿ ಫಾಲೋ ಮಾಡಿದರೆ ತುಂಬ ಉಪಯೋಗ ಆಗುತ್ತೆ. ಅದರಿಂದ ನಂಬರ್ ಆಫ್ ಟೈಮ್ಸ್ ಅವರು ಹಾಸ್ಪಿಟಲ್ ಹೋಗೋ ಚಾನ್ಸಸ್ ಕಮ್ಮಿ ಆಗ್ತದೆ. ರಿಪೀಟೆಡ್ ಆಗಿ ಇದೇ ಪ್ರಾಬ್ಲಮ್ ಉಬ್ಬಸ ಬರೋದು ವರ್ಷದಲ್ಲಿ 4-5 ಸಲ ಅದೆಲ್ಲ ಕಡಿಮೆ ಆಗೋ ಚಾನ್ಸಸ್ ಇದೆ. ಸೊ ಫಿಸಿಯೋಥೆರಪಿ ರೆಫರೆನ್ಸ್, ಒನ್ಸ್ ಪೇಷಂಟ್ ಸ್ಟೇಬಲ್ ಇದ್ದಾರೆ, ಅವರಿಗೆ ಹೆಚ್ಚು ಈಗ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರೆ ಈ ಪಲ್ಮನಾಲಜಿಸ್ಟ್ ಆಗಲಿ ಫಿಸಿಷಿಯನ್ಸ್, ಜನರಲ್ ಫಿಸಿಷಿಯನ್ಸ್ ಫಿಸಿಯೋಥೆರಪಿ ರೆಫರೆನ್ಸ್ ಕೊಡ್ತಾರೆ. ಆಗ ನಾವು ಈ ಅವರಿಗೆ ವ್ಯಾಯಾಮಗಳಿಂದ ಯಾವುದೆಲ್ಲ ತೊಂದರೆ ಆಗ್ತದೆ ನಾವು ಪ್ರಾಪರ್ಲಿ ಅವರಿಗೆ ಎವ್ಯಾಲ್ಯುವೇಟ್ ಮಾಡಿ ನಾವು ಈ ವ್ಯಾಯಾಮಗಳು ಪ್ರಿಸ್ಕ್ರೈಬ್ ಮಾಡ್ತೇವೆ. ಹಾಗೆ ಕೆಲವರಿಗೆ ವ್ಯಾಧಿ ಲಕ್ಷಣಗಳಲ್ಲಿ ಇದೊಂದು ಮೇನ್ ಪ್ರಾಬ್ಲಮ್, ಕಫ ಕಟ್ತದೆ, ಅದು ಈಸಿಯಾಗಿ ಹೊರಗೆ ಬರುವುದಿಲ್ಲ. ಅದಕ್ಕೆ ನಾವು ಚೆಸ್ಟ್ ಫಿಸಿಯೋಥೆರಪಿ ಅಂತ ಹೇಳಿ ಕೆಲವು ಪೊಸಿಷನ್ಸ್ ಎಲ್ಲ ಕೊಟ್ಟು ಕಫ ತೆಗಿಲಿಕ್ಕೆ ನಾವೆಲ್ಲ ಹೆಲ್ಪ್ ಮಾಡ್ತೇವೆ. ಸೊ ಅದೆಲ್ಲ ಪ್ರಾಪರ್ಲಿ ಫಾಲೋ ಮಾಡಿದರೆ ಅವರು ನಾನು ಹೇಳಿದಾಗೆ ನಂಬರ್ ಆಫ್ ಟೈಮ್ಸ್ ಅವರು ಹಾಸ್ಪಿಟಲ್ ಹೋಗುದು ಅದೆಲ್ಲ ತಪ್ಪುತ್ತದೆ. ಅದು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗ್ತದೆ. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಸೊ ಎಲ್ಲೋ ಒಂದ್ ಕಡೆ ಇದೊಂಥರ ಹೊಸ ವಿಚಾರ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಎಷ್ಟೋ ಕಡೆ ನೀವು ಆವಾಗ್ಲೇ ಹೇಳಿದಾಗ ಎಷ್ಟೋ ಜನರಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಫಿಸಿಯೋಥೆರಪಿಯಿಂದಾಗಿ ಈ ರೀತಿಯಾಗಿ ಶ್ವಾಸಕೋಶದ ಸಂಬಂಧಪಟ್ಟ ಒಂದು ಕಾಯಿಲೆಗಳಿಗೂ ಕೂಡ ಇದೆ ಅನ್ನುವಂಥದ್ದು ನಿಜಕ್ಕೂ ಹೊಸ ವಿಚಾರ. ಸರ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ನನ್ನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳುವಂಥ ಸಮಯ ಆಗಿದೆ. ಎಸ್ ವೀಕ್ಷಕರೇ, ಕಾರ್ಯಕ್ರಮ ಹೀಗೆ ಮುಂದೆ ಸಾಗುತ್ತೆ, ಆದರೆ ಒಂದು ಪುಟ್ಟ ವಿರಾಮದ ನಂತರ. ವೀಕ್ಷಕರ ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕಸ್ತೂರಬಾ ಆಸ್ಪತ್ರೆ ಅರ್ಪಿಸುವಂತ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸೊ ನಿಮಗೂ ಕೂಡ ಒಂದು ಏನಾದರೂ ಸಂಶಯಗಳಿದ್ರೆ ಅಥವಾ ಪ್ರಶ್ನೆಗಳಿದ್ರೆ ದೀರ್ಘಕಾಲದ ಶ್ವಾಸಕೋಶದ ತೊಂದರೆಯ ಬಗ್ಗೆ ಅಥವಾ ಫಿಸಿಯೋಥೆರಪಿಯ ಬಗ್ಗೆ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಸ್ಕ್ರೀನ್ನ ಮೇಲೆ ಡಿಸ್ಪ್ಲೇ ಆಗುವಂಥ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತಾಡ್ಬೋದು ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಸೊ ನಾವು ಬ್ರೇಕಿಗೆ ಹೋಗುವ ಮೊದಲು ಮಾತಾಡ್ತಾ ಇದ್ವಿ, ನೀವು ಹೇಳಿದ್ರಿ ಫಿಸಿಯೋಥೆರಪಿ ಅನ್ನುವಂಥದ್ದು ಈ ಒಂದು ಶ್ವಾಸಕೋಶ ತೊಂದರೆಗಳಿಗೂ ಕೂಡ ಇದು ಉಪಯೋಗಕ್ಕೆ ಬರ್ತದೆ ಅಂತ. ಬಟ್ ಅದು ಹೇಗೆ ಸಹಾಯ ಮಾಡ್ತದೆ ಅಂತ? ಇದು ಮೇನ್ಲಿ ನಾನು ಹೇಳಿದಾಗೆ ಸಿಂಪ್ಟಮ್ಸ್ ನೋಡಿದರೆ ಲಕ್ಷಣಗಳು, ಇದರಲ್ಲಿ ಉಬ್ಬಸ ಒಂದು. ಉಬ್ಬಸ ಇರುವಾಗ ಒಂದು ರೈಟ್ ಬ್ರೀತಿಂಗ್ ಹೇಗೆ ಮಾಡಬೇಕು ಕರೆಕ್ಟಾಗಿ, ಅದನ್ನು ನಾವು ವ್ಯಾಯಾಮಗಳಲ್ಲಿ ತೋರಿಸಿಕೊಡ್ತೇವೆ. ಕರೆಕ್ಟ್ ಪೊಸಿಷನಲ್ಲಿ
ಕೆಲವು ಪೊಸಿಷನಲ್ಲಿ ಉಬ್ಬಸ ಎಲ್ಲ ಜಾಸ್ತಿ ಆಗ್ತದೆ. ಹೌದು ಹೌದು ಕರೆಕ್ಟ್. ಅದು ಕರೆಕ್ಟಾಗಿ ಬ್ರೀತಿಂಗ್ ಪ್ರಾಕ್ಟೀಸ್ ಮಾಡುವ ಎಕ್ಸಸೈಸ್ ಇದೆ, ಅದರಲ್ಲಿ ಒಂದು ಪರ್ಸ್ಲಿ ಬ್ರೀತಿಂಗ್ ಎಕ್ಸಸೈಸ್ ಅಂತ ನಾವು ಹೇಳಿಕೊಡ್ತೀವಿ. ಮೂಗಿಂದ ತಗೊಂಡು ಬಾಯಲ್ಲಿ ನಿಧಾನ ಬಿಡುವಂಥದ್ದು. ಮತ್ತೆ ಇನ್ನೊಂದು ಬ್ಯೂಟೈಕೋ ಬ್ರೀತಿಂಗ್ ಅಂತ ಇದೆ, ಆಸ್ತಮಾ ಇದ್ದವರಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಮತ್ತೆ ಕಫ ಇದ್ದವರಿಗೆ ಕಫ ತೆಗಿಲಿಕ್ಕೆ ನಾವು ಪೋಸ್ಚರಲ್ ಡ್ರೈನೇಜ್ ಅಂತ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ. ಅದರಲ್ಲಿ ನಾವು ಬೆಡ್ಡನ್ನು ಕೆಳಗೆ ಮಾಡಿ ಕಫ ಈಸಿಯಾಗಿ ಹೊರಗೆ ಬರಲಿಕ್ಕೆ ಕೆಲವು ಪೊಸಿಷನ್ಸ್ ಎಲ್ಲ ಕೊಟ್ಟು ನಾವು ಚೆಸ್ಟ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಕಾಲ್ಭಾಗವನ್ನು ಮೇಲೆ ಮಾಡಿ ಆಗ ಕಫ ಈಸಿಯಾಗಿ ಹೊರಗೆ ಬರ್ತದೆ. ಮತ್ತೆ ನಾವು ಕೆಲವು ಟೆಕ್ನಿಕ್ಸ್ ಇದೆ ಅದನ್ನು ಅಪ್ಲೈ ಮಾಡಿ ಅದರಿಂದ ಕಫ ಈಸಿಯಾಗಿ ಹೊರಗೆ ಬರಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಚೆಸ್ಟ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಅಂತ ಹೇಳಿ. ಮತ್ತೆ ಮಸಲ್ ವೀಕ್ನೆಸ್ ಎಲ್ಲ ತುಂಬ ಜಾಸ್ತಿ ಇರ್ತದೆ, ಅವರಿಗೆಲ್ಲ ನಾವು ಸ್ಟ್ರೆಂಗ್ತ್ ಇಂಪ್ರೂವ್ ಆಗಲಿಕ್ಕೆ ವ್ಯಾಯಾಮಗಳೆಲ್ಲ ಹೇಳಿಕೊಡ್ತೀವಿ. ನೀವು ಜನರಲಿ ನೋಡಿ ಇರ್ತೀರಾ ಈ ಬಾಡಿ ಬಿಲ್ಡಿಂಗ್ ಎಲ್ಲ, ಅದಕ್ಕೆಲ್ಲ ಮಸಲ್ ಸ್ಟ್ರೆಂಗ್ತಿಂಗ್ ಎಲ್ಲ ಮಾಡ್ತಾರೆ. ಬಟ್ ಆದರೆ ಇವರಿಗೆ ಸಿ ಒ ಪಿ ಡಿ ಬ್ರಾಂಕೆಲ್ಲ ಆಸ್ತಮಾ ಇದ್ದವರಿಗೆಲ್ಲ ತುಂಬ ಮಸಲ್ ವೀಕ್ನೆಸ್ ಆಗಿಬಿಡ್ತದೆ. ಕಂಟಿನ್ಯೂಸ್ ಸ್ಟಿರಾಯ್ಡ್ ಮೆಡಿಸಿನ್ಸ್ ಎಲ್ಲ ತಗೊಳ್ತಾರೆ, ಸ್ಟಿರಾಯ್ಡ್ ಇಂಥದ್ದೆಲ್ಲ, ಅದರಿಂದ ಅವರಿಗೆ ಮಸಲ್ ವೀಕ್ನೆಸ್ ಎಲ್ಲ ಜಾಸ್ತಿ ಆಗುತ್ತೆ. ಮಸಲ್ ಅದು ಸ್ಟ್ರೆಂಗ್ತ್ ಇಂಪ್ರೂವ್ ಆಗಲಿಕ್ಕೆ ನಾವು ಕೆಲವೆಲ್ಲ ಎಕ್ಸಸೈಸ್ ಎಲ್ಲ ಹೇಳಿಕೊಡ್ತೀವಿ. ಅದರಿಂದ ಉಬ್ಬಸ ಬರುವಾಗ, ಉಬ್ಬಸ ಇರುವಾಗ ಈ ಮಸಲ್ ಸ್ಟ್ರೆಂಗ್ತ್ ಇಂಪ್ರೂವ್ ಆದರೆ ಅದು ಉಬ್ಬಸ ಸಿಂಪ್ಟಮ್ಸ್ ಜಾಸ್ತಿ ಗೊತ್ತಾಗೋದಿಲ್ಲ ಪೇಷಂಟಿಗೆ. ಓಕೆ, ಅವರಿಗೆ ಸ್ವಲ್ಪ ನಡೆದರೆ ತುಂಬ ಬೇಗ ಉಬ್ಬಸ ಬಂದುಬಿಡ್ತದೆ ಅಂಥದ್ದೆಲ್ಲ ಕಮ್ಮಿ ಆಗ್ತದೆ. ಅವರು ಪ್ರಾಪರ್ಲಿ ಒಂದು 8-12 weeks ನಾವು ಪ್ರಾಪರ್ಲಿ ಅವ್ರ ಎಕ್ಸಸೈಸ್ ಎಲ್ಲ ಮಾಡಿದರೆ ಉಬ್ಬಸ ಅಂಥದ್ದೆಲ್ಲ ಸಿಂಪ್ಟಮ್ಸ್ ಎಲ್ಲ ಕಮ್ಮಿ ಆಗ್ತದೆ. ಸೊ ಫಿಸಿಯೋಥೆರಪಿ ರೋಲ್ ತುಂಬ ಇದೆ ಇದರಲ್ಲಿ. ಒಂದು ಕಫ ತೆಗಿಲಿಕ್ಕೆ, ಮತ್ತೆ ಉಸಿರಾಟ ತೊಂದರೆ ಇದ್ದರೆ ಅದು ಬ್ರೀತಿಂಗ್ ಇಂಪ್ರೂವ್ ಆಗ್ತದೆ, ಮತ್ತೆ ಬೇಗ ಉಬ್ಬಸ ಬರುವುದಿಲ್ಲ, ಈ ವ್ಯಾಯಾಮಗಳೆಲ್ಲ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದರೆ ಅವರಿಗೆಲ್ಲ ಈ ಸಿಂಪ್ಟಮ್ಸ್ ಎಲ್ಲ ಕಮ್ಮಿ ಆಗ್ತದೆ. ಓಕೆ, ಅಂತ ಹೇಳಿದ್ರೆ ಈಗ ಲೈಕ್ ನಾವೇ ಮನೆಯಲ್ಲಿ ಯಾವ್ಯಾವುದೋ ರೀತಿಯಲ್ಲಿ ವ್ಯಾಯಾಮಗಳನ್ನು ಮಾಡುವಂಥದ್ದು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗ್ತದೆ. ಎಸ್ಪೆಷಲಿ ಈ ಉಪ್ಸ ಇರುವಂಥವರು ಸ್ವಲ್ಪ ಡಾಕ್ಟರನ್ನು ಕನ್ಸಲ್ಟ್ ಮಾಡಿಯೇ ಅವರುಗಳು ಉಸಿರಾಟದ ಕ್ರಮಗಳನ್ನು ಕಲ್ತ್ಕೊಂಡ್ರೆ ಒಳ್ಳೆಯದು ಅಂತ. ಇದು ಯೋಗ ಇದೆ, ಸರಿಯಾಗಿ ಬ್ರೀತಿಂಗ್, ಪ್ರಾಣಾಯಾಮಗಳು. ಹಾಗೆ ಫಿಸಿಯೋಥೆರಪಿಯಲ್ಲಿ ಎಷ್ಟೋ ನಾವು ರಿಸರ್ಚ್ ಮಾಡಿ ಕರೆಕ್ಟ್ ಎಕ್ಸಸೈಸ್ ಯಾವುದಂತ ಹೇಳಿ ನಾವು ಕರೆಕ್ಟ್ ಟ್ರೀಟ್ಮೆಂಟ್ ಎಲ್ಲ ಕೊಡಲಿಕ್ಕಾಗ್ತದೆ. ಯಾವ ಪ್ರಾಬ್ಲಮ್ ಅಂತ ಹೇಳಿ ಪ್ರಾಪರ್ಲಿ ನಾವು ಚೆಕ್ ಮಾಡಿ ಕರೆಕ್ಟಾಗಿ ನಾವು ಎಕ್ಸಸೈಸ್ ಎಲ್ಲ ಹೇಳಿಕೊಡ್ತೀವಿ. ಓಕೆ ಓಕೆ, ಈಗ ಈ ಪಲಮನರಿ ರಿಹಾಬಿಲಿಟೇಷನ್ ಅಂತ ಹೇಳಿದಂತ ಒಂದು ಇದೆ, ಅದು ಅಂತಂದ್ರೆ ಏನು ಸರ್? ಈಗ ಫಸ್ಟ್ ಟೈಮ್ ನಾನು ಹೇಳಿದ್ದೀನಿ, ಈಗ ಫಿಸಿಯೋಥೆರಪಿ ದೀರ್ಘಕಾಲಿಕ ಪ್ರಾಬ್ಲಮ್ಗೆ ಇದೆ ಅಂತ ಹೇಳಿ ಶ್ವಾಸಕೋಶ. ಹಾಗೆ ಆಕ್ಯುಪೇಷನಲ್ ಥೆರಪಿ ಅಂತ ಇನ್ನೊಂದಿದೆ, ಸೈಕಾಲಜಿಕಲ್ ಕೌನ್ಸಿಲಿಂಗ್ ಬೇಕಾಗ್ತದೆ. ಇದೆಲ್ಲ ಒಟ್ಟಾಗಿ ಈ ಪಲ್ಮನಾಲಜಿಸ್ಟ್ ಮೆಡಿಕೇಷನ್ಸ್ ಮತ್ತು ಸೈಕಾಲಜಿ ಕೌನ್ಸಿಲಿಂಗ್, ಪ್ರಾಪರ್ ಎಜುಕೇಷನ್ ಪೇಷೆಂಟಿಗೆ, ಫಿಸಿಯೋಥೆರಪಿ, ಆಕ್ಯುಪೇಷನಲ್ ಥೆರಪಿ, ಇಂಥದ್ದೆಲ್ಲ ಒಟ್ಟು ಆಗಿ ನಾವು ಪ್ರಾಪರ್ಲಿ ಟ್ರೀಟ್ಮೆಂಟ್ ಕೊಡುವಂಥದ್ದು ಪಲ್ಮನರಿ ರಿಹ್ಯಾಬಿಲಿಟೇಷನ್ ಎಲ್ಲ ಮಿಕ್ಸ್ ಮಾಡಿ. ಅದು ಇದು ಲಾಂಗ್ ಟರ್ಮ್, ಪೇಷೆಂಟ್ಗೆ ಒಮ್ಮೆ 3-4 days ಹಾಸ್ಪಿಟಲಲ್ಲಿ ನಿಂತು ಟ್ರೀಟ್ಮೆಂಟ್ ಕೊಟ್ಟರೆ ಸಾಕಾಗೋದಿಲ್ಲ, ಅವರಿಗೆ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಬೇಕಾಗ್ತದೆ. ಅದರಲ್ಲಿ ನೀವು ನೋಡಿದರೆ ಹೀಗೆ ಈ ಟ್ರೆಡ್ಮಿಲ್ ಎಕ್ಸಸೈಸ್ ಕೊಡುವಂಥದ್ದು, ಮತ್ತು ಬೈಸಕಲ್ ಎಕ್ಸಸೈಸ್, ಈ ಥರ ಎಕ್ಸಸೈಸ್ಗಳೆಲ್ಲ ನಾವು ಪಲ್ಮನರಿ ರಿಹ್ಯಾಬಿಲಿಟೇಷನಲ್ಲಿ ಬರೀ ವ್ಯಾಯಾಮಗಳೇ ಅಲ್ಲ, ಅವರಿಗೆ ಬೇರೆ ಕರೆಕ್ಟಾಗಿ ಬ್ರೀತಿಂಗ್ ಹೇಗೆ ಮಾಡಬೇಕು ಅಂಥದ್ದೆಲ್ಲ ನಾವು ಹೇಳ್ಕೊಡ್ತೀವಿ. ಆಕ್ಯುಪೇಷನಲ್ ಥೆರಪಿ ಅವರು ಸಹ ಈ ಅವರು ಮಾಡುವಂಥ ಉದ್ಯೋಗಗಳಲ್ಲಿ ಹೇಗೆ ಅವರು ಅಡ್ಜಸ್ಟ್ ಮಾಡ್ಕೋಬಹುದು ಅದೆಲ್ಲ ಹೇಳಿಕೊಡ್ತಾರೆ. ಅದರಿಂದ ತುಂಬ ಇಂಪ್ರೂವ್ಮೆಂಟ್ ಆಗ್ತದೆ. ಈಗ ಬರೀ ಮೆಡಿಸಿನಿಂದ ಇದು ಟ್ರೀಟ್ಮೆಂಟ್ ಆಗುವ ಕಂಡೀಷನ್ ಅಲ್ಲ, ಸೊ ಇದಕ್ಕೆ ಈ ತರ ಎಲ್ಲ ಟ್ರೀಟ್ಮೆಂಟ್ಗಳು ಬೇಕಾಗಬಹುದು, ಅದನ್ನೇ ಪಲ್ಮನರಿ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೇವೆ. ಓಕೆ ಓಕೆ, ಸೊ ಇಂಥದ್ದೆಲ್ಲ ಟ್ರೀಟ್ಮೆಂಟ್ಗಳನ್ನ ಇದ್ದಾಗ ಸ್ವಲ್ಪ ಉಪ್ಸಗಳು ದೀರ್ಘಕಾಲದ ಒಂದು ತೊಂದರೆಗಳಿಂದ ನಾವು ಸ್ವಲ್ಪ ರಿಲೀಫ್ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಈಗ ಈ ಬ್ರೀದಿಂಗ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಉಪ್ಸ ಬಹುಶಃ ಹೆಚ್ಚಿನ ಜನರಲ್ಲಿ ಈಗ ಕಂಡು ಬರ್ತಾ ಇರುವಂತ ಕಾಯಿಲೆ, ಯಾಕಂದ್ರೆ ಈಗ ಇರುವಂತಹ ಪೊಲ್ಯೂಷನ್ಗಳಾಗಿರ್ಬೋದು ಅಥವಾ ನಾವು ಮಾಡುವಂತ ವರ್ಕ್ಗಳಾಗಿರ್ಬೋದು. ಸೊ ನೀವು ಹೇಳಿದ ಹಾಗೆ ಮನೆಯಲ್ಲಿ ಇರುವವರಿಂದ ಹಿಡಿದು ಗದ್ದೆಯಲ್ಲಿ ಕೆಲಸ ಮಾಡುವವರ ತನಕ ಪ್ರತಿಯೊಬ್ಬರಿಗೂ ಕೂಡ ಇದರಲ್ಲಿ ಬರುವಂತ ಸಾಧ್ಯತೆಗಳು ಜಾಸ್ತಿಯೇ ಇದೆ ಅಂತ. ಈ ಉಪ್ಸಕ್ಕೂ ಕೂಡ ಯಾವ್ದಾದ್ರು ವ್ಯಾಯಾಮಗಳು ಇದೆಯಾ ಅಂತ, ಏನ್ ವ್ಯಾಯಾಮ ಮಾಡಬಹುದು ಅಂತ? ಉಪ್ಸ ಇರುವಾಗ ಅವರಿಗೆ ರಿಲ್ಯಾಕ್ಸೇಷನ್ ತುಂಬಾ ಬೇಕಾಗ್ತದೆ.
ಅದರಲ್ಲಿ ನಾವು ಕೆಲವು ರಿಲ್ಯಾಕ್ಸೇಷನ್ ಎಕ್ಸಸೈಸ್ ಎಲ್ಲ ಹೇಳ್ಕೊಡ್ತೇವೆ. ಓಕೆ ಓಕೆ. ಅದು ಅಂದರೆ ಈ ಮಸಲ್ಸ್ ಎಲ್ಲ ಹೇಗೆ ರಿಲ್ಯಾಕ್ಸ್ ಮಾಡ್ಬೋದು, ಈ ಉಬ್ಬಸದಿಂದ ಡೈವರ್ಟ್ ಆಗಲಿಕ್ಕೆ ನಾವು ಕೆಲವು ಮ್ಯೂಸಿಕ್ ಇಂಥದ್ದೆಲ್ಲ ಯೂಸ್ ಮಾಡ್ತೇವೆ. ಓಕೆ ಓಕೆ. ಆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸಿಂದ ಈ ಉಬ್ಬಸ ತುಂಬ ಕಮ್ಮಿ ಆಗಲಿಕ್ಕೆ ಚಾನ್ಸಸ್ ಇದೆ. ಮತ್ತು ಇನ್ನೊಂದು, ನಾನು ಮುಂಚೆ ಹೇಳಿದಾಗೆ ಪ್ರಾಪರ್ ಬ್ರೀತಿಂಗ್, ಬ್ರೀತಿಂಗ್ ಕಂಟ್ರೋಲ್. ಇದರಲ್ಲಿ ಏನಿದೆ, ಅವರು ಉಬ್ಬಸ ಇರುವಾಗ ತುಂಬ ಫಾಸ್ಟಾಗಿ ಬ್ರೀತಿಂಗ್ ಮಾಡ್ತಾರೆ. ಓಕೆ, ಹೌದು. ಸೊ ಅದನ್ನು ಕಮ್ಮಿ ಮಾಡಲಿಕ್ಕೆ ನಾವು ಹೆಚ್ಚಾಗಿ ಪರ್ಸ್ಲಿ ಬ್ರೀತಿಂಗ್ ಅಂತ ಹೇಳ್ತೀವಿ. ಇದರಲ್ಲಿ ನೀವು ನೋಡಿದರೆ ಮೂಗಿಂದ ತಗೊಂಡು ಬಾಯಲ್ಲಿ ನಿಧಾನ ಬಿಡಬೇಕು. ಸೊ ಇದು ಶ್ವಾಸ ಬಿಡುವಾಗ ತುಂಬ ಅವರು ಆದಷ್ಟು ಪ್ರೊಲಾಂಗ್ ಮಾಡಬೇಕು. ಎಕ್ಸಲೇಷನ್ ಅಂದರೆ ಶ್ವಾಸ ಬಿಡುವಾಗ ಬಾಯಲ್ಲಿ ನಿಧಾನ ಬಿಡಬೇಕು. ಹಾಗೆ ಅವರು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದರೆ ಅವರಿಗೆ ಅದು ಬ್ರೀತಿಂಗ್ ಕಂಟ್ರೋಲ್ ಬರ್ತದೆ, ಕಂಟ್ರೋಲ್ ಬರ್ತದೆ, ಉಬ್ಬಸದಿಂದ ಸ್ವಲ್ಪ ರಿಲೀಫ್ ಆಗುತ್ತೆ. ಸೊ ಇದು ನಾವು ಹೆಚ್ಚಾಗಿ ಈ ಎಕ್ಸಸೈಸ್ ಅನ್ನು ಹೇಳಿಕೊಡ್ತೀವಿ, ಪರ್ಸ್ಲಿ ಬ್ರೀತಿಂಗ್ ಅಂತ ಹೇಳಿ. ಮತ್ತು ಇನ್ನೊಂದು, ನೀವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿದರೆ ಬ್ಯುಟೈಕೋ ಬ್ರೀತಿಂಗ್ ಅಂತ ಹೇಳ್ತೀವಿ, ಅದೊಂದು ಒಳ್ಳೆ ಟೆಕ್ನಿಕ್. ಆಸ್ತಮಾ ಇದ್ದವರಿಗೆ ಬ್ಯುಟೈಕೋ ಬ್ರೀತಿಂಗ್ ಅಂತ ಸ್ವಲ್ಪ ಇದರಲ್ಲಿ ನೋಡಿದರೆ ನಿಧಾನ ಬ್ರೀತಿಂಗ್ ಮಾಡಬೇಕು, ಮತ್ತು ಸ್ವಲ್ಪ ಶ್ವಾಸವನ್ನು ಹಿಡಿಬೇಕು ಸ್ವಲ್ಪ ಹೊತ್ತು. ಅದು ಕಂಟ್ರೋಲ್ ಮಾಡಿದರೆ ಮತ್ತೆ ಅವರಿಗೆ ಆ ಬ್ರೀತಿಂಗ್ ಮೇಲೆ ಕಂಟ್ರೋಲ್ ಬರುತ್ತೆ ಅಂತ ಹೇಳಿ. ಇದು ಬ್ಯುಟೈಕೋ ಬ್ರೀತಿಂಗ್ ಟೆಕ್ನಿಕ್ ಸಹ ನಾವು ಆಸ್ತಮಾ ಪೇಷಂಟ್ಸ್ ಇದ್ದವರಿಗೆ ಹೇಳಿಕೊಡ್ತೀವಿ. ಇದು ಸ್ವಲ್ಪ ಒಳ್ಳೆ ಟೆಕ್ನಿಕ್, ಕೆಲವರಿಗೆ ಯೂಸ್ ಆಗ್ತದೆ, ಅದರಿಂದ ತುಂಬಾ ರಿಲೀಫ್ ಬರುತ್ತೆ. ಓಕೆ, ಅಂದ್ರೆ ಯೂಶುವಲಿ ಉಪ್ಸ ಇರುವವರಿಗೆ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಬ್ರೀತಿಂಗ್ ಆಗ್ತದೆ, ಅಂತವರು ಅದ ಕಂಟ್ರೋಲ್ ಮಾಡಲೇಬೇಕು. ಆಕ್ಸಿಜನೇಷನ್ ಎಲ್ಲ ಅದು ಸರಿಯಾಗ್ಲಿಕ್ಕೆ ನಾವು ಕರೆಕ್ಟ್ ಬ್ರೀತಿಂಗ್ ಎಕ್ಸಸೈಸ್ ಎಲ್ಲ ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೇಳ್ತೀವಿ. ಅದನ್ನ ನಾವು ಕೊಟ್ಟದ ವ್ಯಾಯಾಮಗಳು ಪೇಷಂಟ್ಸ್ ಎಲ್ಲ ಸರಿಯಾಗಿ ಅದು ಪ್ರಾಕ್ಟೀಸ್ ಮಾಡಿ ಅದು ಇದು ಮಾಡಿದರೆ ಅವರಿಗೆ ಉಬ್ಬಸದಿಂದ ಸ್ವಲ್ಪ ರಿಲೀಫ್ ಬರಲಿಕ್ಕೆ ಸಾಧ್ಯತೆ ಇದೆ. ಅಂತ ಹೇಳಿದ್ರೆ ಈ ರೀತಿಯಾಗಿ ಒಂದು ವ್ಯಾಯಾಮದಿಂದಾಗಿ ಅವ್ರಗಳಿಗೆ ಅದು ಉಬ್ಬಸದಲ್ಲಿ ಕಂಟ್ರೋಲ್, ಐ ಮೀನ್ ಉಸಿರಾಟದಲ್ಲಿ ಕಂಟ್ರೋಲ್ ಸಿಗ್ತದಾ ಅಂತ ಸಾಧ್ಯತೆ ಇದೆ. ಇದೆ, ಸರಿಯಾಗಿ ಪ್ರಾಕ್ಟೀಸ್ ಮಾಡಿದರೆ ಕರೆಕ್ಟ್ ಪೊಸಿಷನ್ ಅಲ್ಲಿ ನಾವು ಹೇಳಿದಾಗೆ ಮಾಡಿದರೆ ಸ್ವಲ್ಪ ಉಪಯೋಗ ಆಗುತ್ತೆ. ಬಟ್ ಇದರಲ್ಲಿ ಏನಂದರೆ ತುಂಬ ಪ್ರಾಬ್ಲಮ್ ಇರುವಾಗ ಇದನ್ನೇ ಪ್ರಾಕ್ಟೀಸ್ ಮಾಡ್ತಾ ಮನೆಯಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಸೊ ಡಾಕ್ಟರ್ ಹತ್ರ ಹೋಗಬೇಕು, ಅದನ್ನು ಕರೆಕ್ಟ್ ಅವರು ಡಯಾಗ್ನೋಸ್ ಮಾಡಬೇಕು. ಅವರಿಗೆ ಈ ಬ್ರಾಂಕೋಡೈಲೇಟರ್ ಆಗಲಿ, ಇನ್ಹೇಲರ್ ಆಗಲಿ, ಅದೆಲ್ಲ ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿದ ನಂತರ ಇದು ಒಂದು ಅಡಿಷನಲ್ ಟ್ರೀಟ್ಮೆಂಟ್ ಅಂತ ಆಗ್ತದೆ. ಎಕ್ಸಾಕ್ಟ್ಲಿ. ಎಸ್, ನಾನು ಇನ್ನಷ್ಟು ಮಾತಾಡ್ತಾ ನನ್ನ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿರಾಮವನ್ನು ತಗೊಳ್ಳುವಂತಹ ಸಮಯ ಆಗಿದೆ. ಎಸ್ ವೀಕ್ಷಕರ ಕಾರ್ಯಕ್ರಮ ಹೀಗೆ ಮುಂದೆ ಸಾಗುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಎಸ್ ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕಸ್ತೂರಬಾ ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರಿಗೂ ಕೂಡ ಸ್ವಾಗತಿಸ್ತಾ ಇದ್ದಾನೆ. ಸೊ ಮಾತುಗಳನ್ನ ಮುಂದುವರಿಸ್ತಾನೆ. ನನ್ನ ಜೊತೆಗಿದ್ದಾರೆ ಡಾಕ್ಟರ್ ಕಲ್ಯಾಣ್ ಚಕ್ರವರ್ತಿ ಅವರು. ಬನ್ನಿ, ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ. ನಾವು ವಿರಾಮಕ್ಕೆ ಹೋಗೋ ಮೊದಲು ಉಬ್ಸಕ್ಕೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ಗಳು ಅಂದರೆ ವ್ಯಾಯಾಮದ ಮೂಲಕ ಇದೆ ಅಂತ ಕೇಳಿದ್ದೆವು. ಆದರೆ ಅದರ ನಂತರದಲ್ಲಿ ಈಗ ಎಷ್ಟೋ ಜನಕ್ಕೆ, ನೀವು ಆವಾಗಲೇ ಹೇಳಿದ್ರಿ, ಕಫಗಳ ಪ್ರಾಬ್ಲಮ್ ಇರುವಂಥದ್ದು. ಸೊ ಎಷ್ಟೋ ಸಲ ಅದು ತೆಗಲಿಕ್ಕೆ ಆಗೋದಿಲ್ಲ ಅಥವಾ ಹೊರಗಡೆ ಬರುವುದಿಲ್ಲ ಅನ್ನುವಂಥದ್ದಾಗಿರ್ಬೋದು, ಅಥವಾ ಉಲ್ ನೈಟ್ ಫುಲ್ ಅವ್ರಿಗೆ ನಿದ್ದೆ ಇಲ್ಲದೆ ಇರುವಂಥ ಸಮಸ್ಯೆಗಳಾಗಿರ್ಬೋದು, ತುಂಬ ಅನುಭವಿಸ್ತಾರೆ ಈ ಕಫದಿಂದಾಗಿ. ಈ ಕಫವನ್ನು ತೆಗೆಯುವಂಥದ್ದು ಇದೇ, ಇದಕ್ಕೂ ಕೂಡ ಏನಾದರೂ ಟ್ರೀಟ್ಮೆಂಟ್ಗಳು ಇದೆಯಾ ಅಂತ ಫಿಸಿಯೋಥೆರಪಿಯಲ್ಲಿ? ಇದರಲ್ಲಿ ಒಂದು ಪೋಸ್ಚರಲ್ ಡ್ರೈನೇಜ್ ಅಂತ ಹೇಳಿ, ಇದು ನಾನು ಮುಂಚೆ ಹೇಳಿದ್ದಾಗೆ ಕಾಲ್ ಮೇಲೆ ಮಾಡಿ ಮಲಗಿಸೋದು, ಈ ಪಿಕ್ಚರಲ್ಲಿ ನೀವು ನೋಡಿದ್ದಾಗೆ. ಮತ್ತೆ ಚೆಸ್ಟ್ ಫಿಸಿಯೋಥೆರಪಿ ಅಂತ ಹೇಳಿ, ಹೀಗೆ ಬಡಿಯೋದು ಅಂತ ಹೇಳ್ಬೋದು ನಮ್ಮ ಸಿಂಪಲ್ ಲ್ಯಾಂಗ್ವೇಜಲ್ಲಿ. ಅದರಲ್ಲಿ ಚೆಸ್ಟ್ ಮೇಲೆ ಹೀಗೆ ಕಂಟಿನ್ಯೂಸ್ ಆಗಿ 2-3 ಮಿನಿಟ್ಸ್ ನಾವು ಪ್ರಾಪರ್ಲಿ ಇದು ಚೆಸ್ಟ್ ಫಿಸಿಯೋಥೆರಪಿ ಅಂತ ಕೊಡ್ತೇವೆ. ಅದರಿಂದ ಕಫ ತೆಗಿಲಿಕ್ಕೆ ಈಸಿ ಆಗುತ್ತೆ. ಮತ್ತು ಇನ್ನೊಂದು, ಕೆಲವು ಡಿವೈಸಸ್ಗಳಿದೆ ಈಗ ರೀಸೆಂಟ್ಲಿ ನಾವು ಫ್ಲಟ್ಟರ್ ಅಂತ ಹೇಳಿ, ಅಕಪೆಲ್ ಅಂತ ಹೇಳಿ, ಇಂಡಿಯಾದಲ್ಲಿ ಇನ್ನೂ ಅಷ್ಟು ಪಾಪ್ಯುಲರ್ ಆಗಲಿಲ್ಲ. ಇಂಥದ್ದೆಲ್ಲ ಡಿವೈಸಸ್ ಸ್ವಲ್ಪ ಉಪಯೋಗ ಮಾಡಿದರೆ ಕಫ ತೆಗಲಿಕ್ಕೆ ಈಸಿಯಾಗಿ ಬರುತ್ತೆ. ನಾವು ಇಂಥದ್ದೆಲ್ಲ ಡಿವೈಸಸ್ ಹೇಗೆ ಪ್ರಾಪರ್ಲಿ ಯೂಸ್ ಮಾಡೋದಂತ ಹೇಳಿಕೊಡ್ತೀವಿ ಒಂದು. ಮತ್ತು ಹಾಸ್ಪಿಟಲಲ್ಲಿ ಬಂದಾಗ ನಾವು ಈ ಥರ ಒಂದು ಪೋಸ್ಚರಲ್ ಡ್ರೈನೇಜು ಮತ್ತು ಚೆಸ್ಟ್ ಫಿಸಿಯೋಥೆರಪಿ ಇದೆಲ್ಲ ಹೇಳ್ಕೊಡ್ತೀವಿ. ಇದೇ ಎಕ್ಸಸೈಸ್ ಮನೆಯಲ್ಲಿ ಮಾಡ್ಬೋದು. ನಾವು ಪ್ರಾಪರ್ಲಿ ಹೇಗೆ ಮಾಡಬೇಕು ಅಂತ ಹೇಳಿ ಪೇಷಂಟ್ ಜೊತೆ ಬರ್ತಾರಲ್ಲ, ಅವರಿಗೆಲ್ಲ ನಾವು ತೋರಿಸ್ಕೊಡ್ತೀವಿ. ಅದನ್ನು ಅವರು ಪ್ರಾಪರ್ಲಿ ಮಾಡಿದರೆ ಕಫ ತೆಗಲಿಕ್ಕೆ ಈಸಿ ಆಗುತ್ತೆ. ಸೊ ಇದು ಲಾಂಗ್ ಟರ್ಮ್ ಆಗಿ ತುಂಬ ಕಫ ಇರೋವರಿಗೆ ಈ ಥರ ಟ್ರೀಟ್ಮೆಂಟ್ ಬೇಕೇ ಬೇಕು.
ಯಾಕಂದ್ರೆ ಇದು ಮೆಡಿಸಿನ್ಸ್ ಇಂದ ಕಫ ಕ್ಲಿಯರ್ ಆಗಿ ತೆಗಿಲಿಕ್ಕೆ ಆಗುದಿಲ್ಲ. ಎಲ್ಲ ಮೆಡಿಸಿನ್ಸ್ ಇಂದ ಕೆಲವು ಮೆಡಿಸಿನ್ಸ್ ಇದೆ ಕಫ ಅನ್ನ ಸ್ವಲ್ಪ ತಿಕ್ ಕಫ ಇರುವಾಗ, ತುಂಬಾ ದಪ್ಪ ಇರುವಾಗ ಅದನ್ನ ತಿನ್ ಮಾಡುವ ಸಾಧ್ಯತೆ ಇದೆ. ಬಟ್ ಈಸಿಯಾಗಿ ಹೊರಗೆ ತೆಗಿಲಿಕ್ಕೆ ಎಲ್ಲ ಮೆಡಿಸಿನ್ಸ್ ಇಂದ ಆಗುದಿಲ್ಲ. ನಾವು ಎಕ್ಸ್ಪೆಕ್ಟೋರೆಂಟ್ಸ್ ಇದೆಲ್ಲ ಇದೆ, ಅದು ನಾರ್ಮಲ್ ಕೋಲ್ಡ್ ಅದೆಲ್ಲ ಇರುವಾಗ ಎಕ್ಸ್ಪೆಕ್ಟೋರೆಂಟ್ಸ್ ಅದೆಲ್ಲ ತುಂಬ ಯೂಸ್ ಆಗುತ್ತೆ. ಬಟ್ ಆದರೆ ಇಂಥ ಪ್ರಾಬ್ಲಮ್ಸ್ ಇರುವಾಗ, ದೀರ್ಘಕಾಲಿಕ ಶ್ವಾಸಕೋಶ ಪ್ರಾಬ್ಲಮ್ ಇರುವಾಗ ಅವರಿಗೆಲ್ಲ ನಾರ್ಮಲ್ ಮೆಡಿಸಿನ್ಸ್ ಅಷ್ಟು ಕಂಪ್ಲೀಟ್ ರಿಲೀಫ್ ಕೊಡೋದಿಲ್ಲ. ಸೊ ಅವರಿಗೆಲ್ಲ ಇದು ಇಂಥದ್ದು ಟ್ರೀಟ್ಮೆಂಟ್ ಎಲ್ಲ ಬೇಕಾಗ್ತದೆ. ಪೋಸ್ಟರಲ್ ಡ್ರೈನೇಜ್ ಮತ್ತು ಚೆಸ್ ಫಿಸಿಯೋಥೆರಪಿ, ಅದು ನಾವು ಪ್ರಾಪರ್ಲಿ ಟ್ರೈನ್ಡ್ ಫಿಸಿಯೋಥೆರಪಿಸ್ಟ್ ಕೊಟ್ಟರೆ ಒಳ್ಳೆಯ ಎಫೆಕ್ಟ್ ಇರ್ತದೆ. ನಾವು ಪೇಷಂಟ್ಸ್ ತುಂಬ ಟೈಮ್ ಮನೆಯಲ್ಲೇ ಯೂಸ್ ಮಾಡಬೇಕು ಅಂಥವರಿಗೆಲ್ಲ ನಾವು ಪೇಷಂಟ್ ಪಾರ್ಟಿಗೆ ಹೇಳ್ಕೊಡ್ತೀವಿ ಹೇಗೆ ಮಾಡಬೇಕು ಅಂತ ಹೇಳಿ. ಅದು ಪ್ರಾಪರ್ಲಿ ಅದು ಟ್ರೈನಿಂಗ್ ತಗೊಂಡು ಅದು ಮಾಡಿದರೆ ಪೇಷಂಟ್ಸ್ಗೆ ಸ್ವಲ್ಪ ಯೂಸ್ ಆಗುತ್ತೆ. ಬಟ್ ಅದನ್ನು ಪೇಷಂಟ್ ಪಾರ್ಟಿಗಳು ಪಾರ್ಟಿ ಯಾರಿದ್ದಾರೆ ಅವರು ಡಾಕ್ಟರ್ಸ್ ಹತ್ರನೇ ಟ್ರೀಟ್ಮೆಂಟ್ಗೆ ಸಜೆಸ್ಟನ್ ತಗೊಂಡು ಆ್ಯಂಡ್ ಟ್ರೈನಿಂಗ್ ತಗೊಂಡೇ ಮಾಡುವಂಥದ್ದು ಉತ್ತಮ. ಹೌದು, ಸೊ ಎಲ್ಲೋ ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡುವಂಥದ್ದು ಅದನ್ನೆಲ್ಲ ಖಂಡಿತವಾಗ್ಲೂ ಮಾಡ್ಲಿಕ್ಕೆ ಹೋಗಬೇಡಿ. ದಯವಿಟ್ಟು ಡಾಕ್ಟರ್ ಹತ್ರನೇ ಬಂದು ಅವ್ರ ಜೊತೆಗೆ ಮಾತಾಡಿ ಟ್ರೈನಿಂಗ್ ತಗೊಂಡೇ ಪೇಷಂಟ್ಗೆ ಆ ರೀತಿ ಮಾಡಿದ್ರೆ ಅದು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡಿ ಮಾಡಬಹುದು. ಹೌದು, ಬಟ್ ಆದರೆ ಅದು ಕರೆಕ್ಟ್ ಟ್ರೀಟ್ಮೆಂಟ್ ಅಂತ ಫಸ್ಟ್ ನಾವು ಹೇಳಬೇಕು, ನಮಗೆ ಗೊತ್ತಾಗ್ತದೆ. ಸೊ ನಾವು ಹೇಳಿದಾಗೆ ಮಾಡಿದ್ರೆ ಸ್ವಲ್ಪ ಯೂಸ್ ಆಗುತ್ತೆ. ಅದು ಯಾವ ಪೇಷಂಟ್ಸ್ ಯಾರಿಗೆ ಯೂಸ್ ಆಗಬಹುದು? ಹೌದು, ಅಂದ್ರೆ ಒಬ್ಬೊಬ್ಬರು ಪೇಷಂಟ್ಗೆ ಒಂದೊಂದು ರೀತಿಯಲ್ಲಿ ಪ್ರಾಬ್ಲಮ್ ಇರ್ತದೆ. ಸೊ ಬೇರೆ ಬೇರೆ ರೀತಿಯಾಗಿ ಒಂದು ಚಿಕಿತ್ಸೆಗಳು ಬೇಕಾಗಿರ್ತದೆ ಅಂತ ಖಂಡಿತವಾಗ್ಲೂ. ಸರಿ, ಕೆಲವೊಂದ್ಸಲ ದೈನಂದಿನ ಬದುಕಿನಲ್ಲಿ ದೈನಂದಿನ ಚಟುವಟಿಕೆಗಳನ್ನ ಮಾಡುವಾಗ ಉಸಿರಾಟ ತೊಂದರೆಗಳು ಕಾಣಿಸ್ತದೆ ಅಂತ ಹೇಳಿದ್ರೆ, ಹೆಚ್ಚಾಗಿ ಸ್ವಲ್ಪ ದೂರ ನಡೆದ ಕೂಡಲೇ ಕೆಲವರಿಗೆ ಆಗುದಿಲ್ಲ, ಇಲ್ಲ ಕೆಲವರು ಸ್ವಲ್ಪ ಫ್ಯಾಟ್ ಆಗಿದ್ದವರಿಗೆ ಜಾಸ್ತಿ ಮಾತಾಡಿದ್ರೆ ಅಥವಾ ಏನಾದ್ರೂ ಜಾಸ್ತಿಯಾಗಿ ನಗಾಡಿದ ಕೂಡಲೇ ಉಪಸ ರೀತಿಯಲ್ಲಿ ಸ್ಟಾರ್ಟ್ ಆಗ್ತದೆ. ಸೊ ಈ ರೀತಿಯಾಗಿ ದೈನಂದಿನ ಜೀವನದಲ್ಲಿ ಅಥವಾ ಚಟುವಟಿಕೆಗಳಲ್ಲಿ ಕಾಣಸಿಗುವಂತಹ ಈ ರೀತಿ ತೊಂದರೆಗಳಿಗೂ ಸಹಿತ ವ್ಯಾಯಾಮಗಳಿದೆಯಾ? ವ್ಯಾಯಾಮಗಳು ಇದೆ. ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ವ್ಯಾಯಾಮಗಳು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಓಕೆ ಓಕೆ. ಯಾಕಂದರೆ ನಾನು ಹೇಳಿದಾಗೆ ಮುಂಚೆ ಈ ಕಂಟಿನ್ಯೂಸ್ ಮೆಡಿಸಿನ್ಸ್ ಯೂಸ್ ಮಾಡಿದ್ದು ಸ್ಟಿರಾಯ್ಡ್ಸ್ ಅಂತದೆಲ್ಲ ಮಸಲ್ ವೀಕ್ನೆಸ್ ಬಂದುಬಿಡ್ತದೆ, ಬೋನ್ಸ್ ಎಲ್ಲ ವೀಕ್ ಆಗೋದು, ಆಕ್ಟಿವಿಟಿ ಕಮ್ಮಿ ಆಗಿ ಅವರು ಉಬ್ಬಸ ಇದೆ ಅಂತ ಹೇಳಿ ಹೊರಗೆ ಹೋಗುದಿಲ್ಲ, ಆಕ್ಟಿವಿಟಿ ಕಮ್ಮಿ ಆಗುತ್ತೆ. ಕಮ್ಮಿ ಆಗ್ತದೆ ಸರ್. ಒಂದು ಕರೆ ಇದೆ, ಯಾರಂತ ನೋಡೋಣ. ಹಲೋ 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 ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ನಾನು ಅಬ್ದುಲ್ ರಜಾಕ್, ಮಂಗಳೂರಿನಿಂದ. ರಜಾಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮ್ದು ಒಬ್ಬ ಹುಡುಗ ಇದ್ದಾನೆ, ಅವನಿಗೆ ಸ್ವಲ್ಪ ಸ್ವಲ್ಪ ಶ್ವಾಸಕೋಶದ ಪ್ರಾಬ್ಲಮ್ ಇದೆ, ತುಂಬಿದೆ ಹೃದಯದಲ್ಲಿ. ಓಕೆ, ಏನು ಮಾಡಬೇಕಾಗ್ತದೆ? ಡಾಕ್ಟರ್ ಹತ್ರ ಕೇಳ್ಬೋದಾ? ಹಾಂ, ಖಂಡಿತ ಕೇಳ್ಬೋದು. ನಮಸ್ಕಾರ ರಜಾಕ್ ಅವರೇ, ಏನು ಪ್ರಾಬ್ಲಮ್ ಸರಿಯಾಗಿ ಹೇಳ್ಬೋದಾ? ಅವನಿಗೆ ಸ್ವಲ್ಪ ನಿಮೋನಿಯಾ ಆಗಿ ಕಫ ತುಂಬಿದೆ ಶ್ವಾಸಕೋಶದಲ್ಲಿ, ಶ್ವಾಸಕೋಶದ ಪ್ರಾಬ್ಲಮ್ ಆಗಿದೆ. ಡಾಕ್ಟರ್ ಹತ್ರ ತೋರಿಸಿದ್ದೀರಾ? ಅಬ್ದುಲ್ ರಜಾಕ್ ಇದರಲ್ಲಿ ಗ್ಯಾಸ್ನಲ್ಲಿ ಇಟ್ಟಿದ್ದಾರೆ. ನಿಮ್ಮ ಆಕ್ಸಿಜನ್ ಕೊಟ್ಟಿದ್ದಾರೆ. ಈಗ ಹಾಸ್ಪಿಟಲ್ ಅಲ್ಲಿ ಇದ್ದಾರಾ? ಅಲ್ಲ, ಮನೆಯಲ್ಲಿದ್ದಾರೆ. ಮನೆಯಲ್ಲಿದ್ದಾರೆ, ಡಿಸ್ಚಾರ್ಜ್ ಆಗಿದ್ದಾರೆ. ಹೌದು, ಆಕ್ಸಿಜನ್ ಕೊಟ್ಟಿದ್ದಾರೆ. ಈಗ ಆಕ್ಸಿಜನ್ ಕೊಟ್ಟಿದ್ದಾರೆ. ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಬಹುದಾ? ನಿಮ್ಮ ನಾವು ಮಾತಾಡಿದ್ದು ನಮಗೆ ರಿಪೀಟ್ ಆಗಿ ಕೇಳಿಸ್ತಾ ಇದೆ. ಅದೇ. ಓಕೆ, ಮನೆಯಲ್ಲಿ ಆಕ್ಸಿಜನ್ ಕೊಟ್ಟು ಮನೆಯಲ್ಲಿ ಇಟ್ಟಿದ್ದೇವೆ. ಓಕೆ. ಈಗ ಕಫ ಪ್ರಾಬ್ಲಮ್ ಇದೆಯಾ? ತುಂಬಾ ಕಫ ಇದೆಯಾ? ಅದಕ್ಕೆ ಏನು ಮಾಡೋದು ಸರ್? ಈಗ ಆಂಟಿಬಯೋಟಿಕ್ಸ್ ಎಲ್ಲ ತಗೊಳ್ತಾ ಇದ್ದಾರಾ ಡಾಕ್ಟರ್ ಕೊಟ್ಟದ್ದೆಲ್ಲ? ಆಂಟಿಬಯೋಟಿಕ್ಸ್ ಎಲ್ಲ ಕೊಡ್ತಾ ಇದ್ದೆ, ಮದ್ದೆಲ್ಲ ಕೊಡ್ತಾ ಇದ್ದೇವೆ. ಓಕೆ, ಮೂಗಿನಲ್ಲಿಯೇ. ಓಕೆ, ಆಹಾರ ತೆಗೆದುಕೊಳ್ಳುವುದಿಲ್ಲ. ಹಾಂ ಹಾಂ ಹಾಂ. ಒಮ್ಮೆ ನೀವು ಫಿಸಿಯೋಥೆರಪಿಯಲ್ಲಿ, ನಾನು ಮುಂಚೆ ಹೇಳಿದಾಗೆ ಚೆಸ್ಟ್ ಫಿಸಿಯೋಥೆರಪಿ ಅಂತ ಕೊಡ್ಬೋದು ಕಫ ತೆಗಿಲಿಕ್ಕೆ. ಯಾವುದು? ಚೆಸ್ಟ್ ಫಿಸಿಯೋಥೆರಪಿ ಅಂತ ಒಂದು ಇದೆ, ಅದನ್ನ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಕೇಳಿಸ್ತಾ ಇದೆ ನಿಮಗೆ? ಹೌದು, ಕೇಳಿಸ್ತಾ ಇದೆ. ಪಿಜ್ಜಾ? ಹಾಂ ಸರ್, ಮಾತಾಡಿ. ನೀವು ನಮ್ಮ ಮಂಗಳೂರು KMC ಫಿಸಿಯೋಥೆರಪಿಯಲ್ಲಿ ತೋರಿಸ್ಬೋದು. ಬಟ್ ನೀವು ಫಸ್ಟ್ ಮೊದಲು ಮಂಗಳೂರು KMCಯಲ್ಲಿ ಫಿಸಿಯೋಥೆರಪಿ ಸೆಕ್ಷನ್ ಅಲ್ಲಿ ನೀವು ತೋರಿಸ್ಬೋದು. ಓಕೆ, ಫಿಸಿಯೋಥೆರಪಿ ಅಂತ. ಸೊ ಮಂಗಳೂರಲ್ಲಿ KMC ಹಾಸ್ಪಿಟಲ್ ಇದೆಯಲ್ಲ, ಅಲ್ಲಿ ನೀವು ಹೋಗಿ ಅವರನ್ನ ಮೀಟ್ ಆಗಬಹುದು. ಕಫದ ತುಂಬಾ ಪ್ರಾಬ್ಲಮ್ ಇದ್ರೆ ಅಲ್ಲಿ ತೋರಿಸಬಹುದು. ಬಟ್ ಅದಕ್ಕಿಂತ ಮೊದಲು ನೀವು ಫಸ್ಟ್ ಜನರಲ್ ಫಿಸಿಷಿಯನ್ ಹತ್ರ ತೋರಿಸಬೇಕು. ಓಕೆ ಓಕೆ ಓಕೆ, ಜನರಲ್ ಫಿಸಿಷಿಯನ್. ಹೌದು,
ನಿಮಗೆ ಅಂದ್ರೆ ಫಸ್ಟ್ ಕರೆಕ್ಟ್ ಆಂಟಿಬಯೋಟಿಕ್ಸ್ ಎಲ್ಲ ತಗೋಬೇಕಾಗ್ತದೆ ಇನ್ಫೆಕ್ಷನ್ ಕಮ್ಮಿ ಆಗ್ಲಿಕ್ಕೆ. ನಿಮೋನಿಯಾ ಅಂತ ಹೇಳಿದ್ರೆ ಅದು ಇನ್ಫೆಕ್ಷನ್ ಇದೆ ಅಂತ ಹೇಳಿ, ಅದು ಫಸ್ಟ್ ಇನ್ಫೆಕ್ಷನ್ ಟ್ರೀಟ್ ಆಗ್ಬೇಕು. ಕಫ ಕ್ಲಿಯರ್ ಮಾಡ್ಲಿಕ್ಕೆ ನಮ್ದು ಫಿಸಿಯೋಥೆರಪಿ ಯೂಸ್ ಆಗ್ತದೆ. ಅದೆರಡೂ ಸೈಮಲ್ಟೇನಿಯಸ್ಲಿ ಹೋಗ್ಬೇಕಾಗ್ತದೆ. ಸೊ ನೀವು ಕೆ ಎಮ್ ಸಿಗೆ ಹೋಗುವ ಮೊದಲು ಜನರಲ್ ಫಿಸಿಷಿಯನ್ ಒಂದ್ಸಲ ಅವ್ರು ಮೀಟ್ ಆಗಬೇಕಾಗ್ತದೆ. ಓಕೆ, ನೀವು ಒಂದ್ಸಲ ಜನರಲ್ ಫಿಸಿಷಿಯನ್ ಅನ್ನ ಮೀಟ್ ಆಗಿ ಮತ್ತೆ ಕಫವನ್ನ ತೆಗೆಯುವಂತದನ್ನ ಕೆ ಎಮ್ ಸಿ ಮಣಿಪಾಲ ಮಂಗಳೂರಲ್ಲಿ ಅಥವಾ ಮಣಿಪಾಲಕ್ಕೂ ಬಂದು ಅವರು ಕನ್ಸಲ್ಟ್ ಮಾಡ್ತಾರೆ. ಸೊ ನೀವು ಎಲ್ಲಿ ಕೂಡ ಬಂದು ನೀವು ಅವರನ್ನ ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡುವಂತದ್ದು ಉತ್ತಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಬ್ದುಲ್ ರಜಾಕ್ ಅವರೇ. ಥ್ಯಾಂಕ್ ಯು. ಎಸ್ ಸರ್, ನಾವು ಮಾತಾಡ್ತಾ ಇದ್ವಿ ಈ ರೀತಿಯಾಗಿ ಕಫವನ್ನು ತೆಗೆಯುವಂಥದ್ದು ವಿಚಾರಗಳು ಅಂತ ಮಾತಾಡಿದ್ವಿ, ಅದರ ನಂತರದಲ್ಲಿ ದೈನಂದಿನ ಚಟುವಟಿಕೆಗಳ ಬಗ್ಗೆ. ಸೊ ಇದಕ್ಕೂ ವ್ಯಾಯಾಮಗಳಿದೆಯಾ ಅಂತ? ಹೌದು, ಈ ಮಸಲ್ ವೀಕ್ನೆಸ್ಸನ್ನು ಕಮ್ಮಿ ಮಾಡಲಿಕ್ಕೆ ಅವರಿಗೆ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂದರೆ ಇದು ವೆಯ್ಟ್ಸ್ ಎಲ್ಲ ಇದು ಕೊಟ್ಟು ಮಸಲ್ ಸ್ಟ್ರೆಂಥನಿಂಗ್ ಮಾಡಬೇಕು. ಅದು ಮತ್ತು ಈ ಬೈಸಕಲ್ ಟ್ರೆಡ್ಮಿಲ್ ಅಂಥದ್ರಲ್ಲಿ ನಾವು ಎಕ್ಸಸೈಸ್ ಎಲ್ಲ ಹೇಳ್ಕೊಡ್ತೀವಿ. ಈವನ್ ವಾಕಿಂಗ್ ಸಹ ಹೇಗೆ ಎಷ್ಟು ಮಾಡ್ಬೋದು ಪರ್ ಡೇ, ಈ ವಾಕಿಂಗ್ ಎಕ್ಸಸೈಸ್ ಇಂದ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ, ಉಬ್ಬಸ ಎಲ್ಲ ಕಡಿಮೆ ಆಗುತ್ತೆ. ಅದು ಪ್ರಾಪರ್ಲಿ ಎಕ್ಸಸೈಸ್ ಎಷ್ಟು ಮಾಡಬೇಕು ಹೇಗೆ ಮಾಡಬೇಕು ಅದೆಲ್ಲ ನಾವು ಹೇಳ್ಕೊಡ್ತೀವಿ. ಅದನ್ನು ನಾವು ಪ್ರಾಪರ್ಲಿ ಮಾನಿಟರ್ ಮಾಡ್ತಾ ಹೋಗ್ತೀವಿ. ಅದು ಅಟ್ಲೀಸ್ಟ್ ಒಂದು 10-12 weeks ಪ್ರಾಪರ್ಲಿ ನಾವು ಹೇಳಿದಾಗೆ ಮಾಡಿದರೆ ಇಂಪ್ರೂವ್ಮೆಂಟ್ ಇರ್ತದೆ. ಬಟ್ ಇದು ಏನಂತ ಹೇಳಿದರೆ ಒಂದು 2-3 weeks ಹಾಗೆ ಮಾಡಿ ಬಿಟ್ಟರೆ ಅಷ್ಟು ಇಂಪ್ರೂವ್ಮೆಂಟ್ ಬರುವುದಿಲ್ಲ. ಸೊ ಇದು ವ್ಯಾಯಾಮಗಳು ನಾವು ಹೇಳಿದ್ದೆಲ್ಲ ಕರೆಕ್ಟಾಗಿ ಮಾಡಿದರೆ ಈ ಉಬ್ಬಸದಿಂದ ಇರುವ ಪ್ರಾಬ್ಲಮ್ ಬಟ್ ಸ್ವಲ್ಪ ನಡೆದುಕೊಳ್ಳೆ ಕೆಲವರಿಗೆ ತುಂಬ ಉಬ್ಬಸ ಬಡ್ದು ಹೇಳಿದ್ದಾಗೆ ಅಂಥದ್ದೆಲ್ಲ ಕಮ್ಮಿ ಆಗ್ತದೆ. ಸೊ ಅವರಿಗೆ ರೆಗ್ಯುಲರ್ ಡೈಲಿ ರೊಟೀನ್ ವರ್ಕಲ್ಲಿ ಅಷ್ಟು ಪ್ರಾಬ್ಲಮ್ ಆಗುದಿಲ್ಲ. ಕರೆಕ್ಟಾಗಿ ಇದು ರಿಹಾಬಿಲಿಟೇಷನ್ ಪ್ರೋಟೋಕಾಲ್ ಎಲ್ಲ ನಾವು ಹೇಳ್ಕೊಟ್ಟದ್ದೆಲ್ಲ ಪ್ರಾಪರ್ಲಿ ಮಾಡಿದ್ರೆ. ಎಸ್, ಮತ್ತೊಂದು ಕರೆ ನಮಗೋಸ್ಕರ ಕಾಯ್ತಾ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ಎಸ್, ಮಂಜುನಾಥ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಎಸ್, ಕೇಳಿ, ನಿಮ್ಮಲ್ಲಿ ಇರುವಂತ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಈ ಕಾಲದಲ್ಲಿ ಉಸಿರಾಟದ ತೊಂದರೆ ನಮ್ಮ ಫ್ರೆಂಡ್ಸ್ ಇದೆ, ಇವಾಗ ಉಪಶಮನ ಮಾಡ್ಬೇಕಾಯ್ತು ಅಂದ್ರೆ ಏನ್ ಮಾಡ್ಬೇಕಂತ? ಓಕೆ, ಸೊ ಉಸಿರ್ ಅವರಿಗೆ ತುಂಬಾ ಟೈಮ್ ಇಂದ ಉಸಿರಾಟದ ಪ್ರಾಬ್ಲಮ್ ಇದೆಯಾ? ತುಂಬಾ ಟೈಮ್ ಇಂದ ಇರೋದು. ಹಲೋ ಹಲೋ, ಹೌದ್ರಿ, ಬಹಳ ಇದೆ. ಓಕೆ, ಬಹಳ ದಿನಗಳಿಂದ ಅವರ ಗೆಳೆಯ ಒಬ್ಬರಿಗೆ ಉಸಿರಾಟದ ತೊಂದರೆಗಳಿದೆಯಂತೆ. ಸೊ ಏನ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಓಕೆ, ನೀವು ಹಾಸ್ಪಿಟಲಲ್ಲಿ ಕನ್ಸಲ್ಟೇಷನ್ ತಗೊಂಡಿದ್ದೀರಾ, ತೋರಿಸಿದ್ದೀರಾ? ಅದೊಂದು ಫಸ್ಟ್ ಇಂಪಾರ್ಟೆಂಟ್. ಮಂಜುನಾಥ್ ಅವರೇ, ಕೇಳಿಸ್ತಾ ಇದೆಯಾ ನಾವು ಮಾತಾಡ್ತಾ ಇರೋದು? ಅದು ಕೇಳ್ತಾ ಇದೆ. ಓಕೆ, ಸೊ ನಿಮ್ಮ ಫ್ರೆಂಡ್ ಈಗಾಗಲೇ ಹಾಸ್ಪಿಟಲಲ್ಲಿ ತೋರಿಸಿದಾರಾ? ಇಲ್ಲ, ಅವರೇನು ತೋರಿಸಿಲ್ಲ ಇವಾಗಿನ. ಓಕೆ, ನೀವು ಒಮ್ಮೆ ಕನ್ಸಲ್ಟ್ ಮಾಡೋದು ಒಳ್ಳೆಯದು, ಯಾಕಂದರೆ ನೀವು ತುಂಬ ಟೈಮಿಂದ ಇದು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದೀರಾ. ನೀವು ಕನ್ಸಲ್ಟ್ ಮಾಡಿದರೆ ನಾವು ಮತ್ತೆ ಇವು ಪರ್ಮನಾಲಜಿಸ್ಟ್ ಆಗಲಿ ಜನರಲ್ ಫಿಸಿಷಿಯನ್ ಆಗಲಿ ಫಸ್ಟ್ ಪ್ರಿಲಿಮಿನರಿ ಟೆಸ್ಟ್ ಎಲ್ಲ ಮಾಡಿದ ನಂತರ ಮತ್ತೆ ಅವರಿಗೆ ನಮಗೆ ಫಿಸಿಯೋಥೆರಪಿ ಬೇಕಂತ ಹೇಳಿದರೆ ರೆಫರೆನ್ಸ್ ನಮಗೆ ಸಿಗ್ತದೆ. ಓಕೆ, ಆಗ ನಾವು ಯಾವ ಯಾವ ವ್ಯಾಯಾಮಗಳು ಎಲ್ಲ ಯೂಸ್ ಆಗ್ತದೆ ಅಂತ ಹೇಳಿ ನೋಡಿ ಹೇಳ್ಬೋದು. ಓಕೆ ಓಕೆ, ಸೊ ಒಂದ್ಸಲ ಡಾಕ್ಟ್ರನ್ನ ಮೀಟ್ ಆಗಲಿಕ್ಕೆ ಹೇಳಿ, ಯಾಕಂದರೆ ತುಂಬ ಟೈಮಿನಿಂದ ಬರುವಂತಹ ಕಾಯಿಲೆ ಇದು ಉಸಿರಾಟ ತೊಂದರೆ ಅಂತಂದರೆ ಈಗಾಗಲೇ ನಾವು ಅದ್ರ ಬಗ್ಗೆನೇ ಮಾತಾಡಿದ್ವಿ. ಸೊ ಸ್ವಲ್ಪ ಅಂದರೆ ಡಾಕ್ಟ್ರನ್ನ ನೋಡಿ ಅದು ಯಾವ ಲಕ್ಷಣಕ್ಕೆ ಬರ್ತದೆ ಅಂತ ನೋಡಿದ ಮೇಲೇ ಫಿಸಿಯೋಥೆರಪಿಯಲ್ಲಿ ಇದಕ್ಕೆ ಯಾವ ಟ್ರೀಟ್ಮೆಂಟ್ ಅಂತ ಹೇಳ್ತಾರಂತೆ. ಹೌದು, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಂಜುನಾಥ್ ಅವರೇ. ಎಸ್ ಸರ್, ನಾವು ಮಾತಾಡ್ತಾ ಇದ್ವಿ ಸೊ ದೈನಂದಿನ ಚಟುವಟಿಕೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಅದಕ್ಕೂ ಕೂಡ ಬೇರೆ ಬೇರೆ ರೀತಿಯ ವ್ಯಾಯಾಮಗಳು ಇದೆ ಅಂತ. ಈಗ ಅದು ಬಿಟ್ಟು ಆಗಾಗ ಬರುವ ಶ್ವಾಸಕೋಶದ ತೊಂದರೆಗೆ ಏನಾದರೂ ಪರಿಹಾರ ಇದೆಯಾ ಅಂತ, ಏನೇನು ಪರಿಹಾರ ಇದೆ ಅಂತ? ಪರಿಹಾರ ಮೇನ್ ಒಂದು ಇನ್ಹೇಲರ್ ಪ್ರಾಪರ್ಲಿ ಯೂಸ್ ಮಾಡುವಂಥದ್ದು. ಅದು ಯಾವ ಮೆಡಿಸಿನ್ ಕರೆಕ್ಟಾಗಿ ತಗೋಬೇಕು ಅದೆಲ್ಲ ಹೇಳಿದ ಪ್ರಕಾರ ಫಿಸಿಯೋಥೆರಪಿಯಲ್ಲಿ ಅದಕ್ಕೆ ಪರಿಹಾರ ಇದೆಯಾ? ಫಿಸಿಯೋಥೆರಪಿಯಲ್ಲಿ ಪರಿಹಾರ ಇದೆ. ಫಿಸಿಯೋಥೆರಪಿ ಸರಿಯಾಗಿ ಎಫೆಕ್ಟ್ ಇರಬೇಕಂತ ಹೇಳಿದರೆ ಫಸ್ಟ್ ಇದು ಡಾಕ್ಟರ್ ಹೇಳಿದ್ದೆಲ್ಲ ಪ್ರಾಪರ್ಲಿ ಮೆಡಿಸಿನ್ಸ್ ಎಲ್ಲ ತಗೋಬೇಕು. ಮತ್ತೆ ವ್ಯಾಯಾಮಗಳು ನಾವು ಕೊಟ್ಟದ್ದೆಲ್ಲ ಪ್ರಾಪರ್ಲಿ ಯೂಸ್ ಮಾಡ್ಬೋದು. ಇದೊಂದು ರೈಟ್ ಆಗಿ ಹೇಗೆ ಇನ್ಹೇಲರ್ ಯೂಸ್ ಮಾಡ್ಬೋದು, ಯಾವ ಪೊಸಿಷನಲ್ಲಿ ಯೂಸ್ ಮಾಡಬೇಕು, ಹೇಗೆ ಎಫೆಕ್ಟ್ ಇರ್ತದೆ, ಯಾವ ಟೈಮಲ್ಲಿ ಯೂಸ್ ಮಾಡ್ಬೋದು ಅದೆಲ್ಲ ನಾವು ಎಜುಕೇಟ್ ಮಾಡ್ತೀವಿ ಒಂದು. ಮತ್ತು
ನಾವು ಮನೆಯಲ್ಲಿ ಎಜುಕೇಷನ್ ಪ್ರೋಗ್ರಾಮಲ್ಲಿ ಮನೆಯಲ್ಲಿ ಯಾವುದೆಲ್ಲ ಎಕ್ಸಸೈಸಸ್ ಮಾಡ್ಬೋದು, ಈವನ್ ನಾನು ಮುಂಚೆ ಹೇಳಿದಾಗೆ ಕೆಲವು ಬ್ರೀತಿಂಗ್ ಎಕ್ಸಸೈಸ್ ಎಲ್ಲ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಅದೊಂದು ಪರ್ಸ್ಲಿ ಬ್ರೀತಿಂಗ್ ಆಗಲಿ, ಒಮ್ಮೆ ಹೇಗೆ ಮಾಡಬೇಕು ಅಂತ ಗೊತ್ತಾದರೆ, ಈವನ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಈ ಕರೆಕ್ಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅದೆಲ್ಲ ನಾವು ತೋರಿಸ್ಕೊಡ್ತೀವಿ. ಅದನ್ನು ಮನೆಯಲ್ಲಿ ಸರಿಯಾಗಿ ಮಾಡಿದರೆ ಉಪಯೋಗ ಇರ್ತದೆ. ಈಗ ನಾವು ಸ್ಲೈಡ್ ಅಲ್ಲಿ ತೋರಿಸ್ತಾ ಇರುವಂತಹ ಒಂದು ಎಕ್ಸರ್ಸೈಸ್ ಏನಿದೆ, ಇದನ್ನೆಲ್ಲ ಮನೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಮಾಡಬಹುದು, ಇದು ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡ್ತದೆ. ಇದು ಬ್ರೀತಿಂಗ್ ಡಿಫಿಕಲ್ಟಿಯಿಂದ, ಅಂದ್ರೆ ಇದು ಉಸಿರಾಟ ತೊಂದರೆಯಿಂದ ತುಂಬಾ ಸ್ಟ್ರೆಸ್ ಇರ್ತದೆ, ಅದನ್ನ ಕಡಿಮೆ ಮಾಡಬಹುದು ರಿಲ್ಯಾಕ್ಸೇಷನ್ ಇಂದ. ಅಂದ್ರೆ ಈವನ್ ಲಾಫಿಂಗ್ ಅದು ಸಹಿತ ಅದರೊಳಗೆ ಅದರೆಲ್ಲ, ಹೌದು, ಮ್ಯೂಸಿಕ್ ಆಗಲಿ ಲಾಫಿಂಗ್ ಆಗಲಿ ಇದೆಲ್ಲ ಒಂದು ನಾವು ಡೈವರ್ಷನ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ಅದರಿಂದ ತುಂಬಾ ಉಪಯೋಗ ಆಗುತ್ತೆ ರಿಲ್ಯಾಕ್ಸೇಷನ್. ಓಕೆ ಓಕೆ. ಸೊ ಈಗ ಶ್ವಾಸಕೋಶದ ತೊಂದರೆಗೆ ರೀಸೆಂಟ್ ಆಗಿ ಏನಾದರೂ ಹೊಸ ಚಿಕಿತ್ಸೆಗಳು ಏನಾದರೂ ಇದೆಯಾ ಅಂತ? ಈಗ ತುಂಬಾ ರಿಸರ್ಚ್ ಮಾಡಿದ್ದಾರೆ. ಈಗ ನೋಡಿದರೆ ಮಾರ್ಕೆಟ್ ಅಲ್ಲಿ ತುಂಬಾ ನ್ಯೂ ಎಕ್ವಿಪ್ಮೆಂಟ್ಸ್ ಎಲ್ಲ ಡಿವೈಸಸ್ ಎಲ್ಲ ಬಂದಿದೆ. ಒಂದು ಅಕ್ಕಾಪೆಲ್ಲ ಅಂತ ಹೇಳಿ ಇದೆಲ್ಲ ಒಂದು ಇಂಡಿಯಾದಲ್ಲಿ ಅಷ್ಟು ಇನ್ನೂ ಮಾರ್ಕೆಟಲ್ಲಿ ಅಷ್ಟು ಬರುವುದಿಲ್ಲ. ಬಟ್ ಹೆಚ್ಚಾಗಿ ಯು ಕೆ ಆ ಕಡೆ ಎಲ್ಲ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ. ಈ ಎಕ್ವಿಪ್ಮೆಂಟ್ ಸರಿಯಾಗಿ ಯೂಸ್ ಮಾಡೋದು ಹೇಗೆ ಅಂತ ಹೇಳಿ ಪ್ರಾಕ್ಟೀಸ್, ಅದು ನಾವೊಂದು ಟ್ರೈನಿಂಗ್ ಕೊಟ್ಟರೆ ಮತ್ತೆ ಮನೆಯಲ್ಲಿ ಅದನ್ನು ಯೂಸ್ ಮಾಡಬಹುದು. ಈ ತರಹ ನಾವು ಪೊಸಿಷನ್ ಹಾಕಿ ಚೆಸ್ಟ್ ಫಿಸಿಯೋಥೆರಪಿ ಕೊಡೋದು, ಅದೆಲ್ಲ ಇನ್ನೊಬ್ಬರ ಸಪೋರ್ಟ್ ಬೇಕಾಗಿಲ್ಲ. ಇಲ್ಲಿ ನೋಡಿದರೆ ನೀವು ಒಂದು ಡಿವೈಸ್ ಒಬ್ಬರು ಪೇಷಂಟ್ ಯೂಸ್ ಮಾಡ್ತಿದ್ದಾರೆ ನೋಡಿ, ಇದನ್ನು ಅಕ್ಕಪೆಲ್ಲ ಅಂತ ಹೇಳ್ತೀವಿ. ಇದು ತುಂಬ ಪಾಪ್ಯುಲರ್ ಡಿವೈಸ್. ಈಗ ಇದು ಕಫ ಈಸಿಯಾಗಿ ಹೊರಗೆ ತೆಗಲಿಕ್ಕೆ ತುಂಬ ಯೂಸ್ ಆಗ್ತದೆ ಈ ಡಿವೈಸ್. ಇಂಥದ್ದೆಲ್ಲ ಅಷ್ಟು ಕಾಸ್ಟ್ಲಿ ಇಲ್ಲ, ಬಟ್ ಏನಂದ್ರೆ ತುಂಬ ಅಷ್ಟು ಅವೇರ್ನೆಸ್ ಇಲ್ಲ. ಇದನ್ನು ಯೂಸ್ ಮಾಡಿದರೆ ಕಫ ಈಸಿಯಾಗಿ ತೆಗಲಿಕ್ಕೆ ತುಂಬ ಸಾಧ್ಯ ಇದೆ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವ ಚಾನ್ಸಸ್ ಕಡಿಮೆ. ಇಂಥದ್ದೆಲ್ಲ ಡಿವೈಸಸ್ ನಾವು ಯಾರಿಗೆಲ್ಲ ಬೇಕು ಪ್ರಾಪರ್ಲಿ ಅಸೆಸ್ ಮಾಡಿ ಅವರಿಗೆ ನಾವು ಪ್ರಿಸ್ಕ್ರಿಪ್ಷನ್ ಕೊಡ್ತೇವೆ. ಅದನ್ನು ಯೂಸ್ ಮಾಡಿದರೆ ಅದು ತುಂಬ ಉಪಯೋಗ ಆಗುತ್ತೆ. ಈಗೀಗ ಇಂಡಿಯಾದಲ್ಲಿ ಈಗೀಗ ಹೊಸ ಡಿವೈಸಸ್ ಎಲ್ಲ ಬರ್ತಾ ಇದೆ, ನಾವು ಅದನ್ನು ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದೇವೆ ಈಗ. ಸೊ ಇದೆಲ್ಲ ಯೂಸ್ ಮಾಡಿ ಮನೆಯಲ್ಲಿ ಸ್ವಲ್ಪ ಈ ಕಫ ಉಬ್ಬಸ ಈ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಇದೆ. ಎಸ್, ಸುಮಾರು ಒಂದು ತಾಸುಗಳ ತನಕ ಒಂದು ದೀರ್ಘಕಾಲದ ಉಸಿರಾಟದ ತೊಂದರೆಗಳು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು, ಅದರ ಜೊತೆಗೆ ಅದಕ್ಕೆ ಯಾವ ರೀತಿಯಾಗಿ ಫಿಸಿಯೋಥೆರಪಿಯಲ್ಲಿ ವ್ಯಾಯಾಮಗಳ ಮೂಲಕ ಏನೇನು ಉಪಯೋಗಗಳಿದೆ ಅಂತ ಹೇಳಿ, ಇದರ ಬಗ್ಗೆ ನೀವು ಸುಮಾರು ಒಂದು ತಾಸುಗಳ ತನಕ ನಮಗೆ ಸಂಪೂರ್ಣವಾದಂಥ ವಿವರಣೆಯನ್ನು ನೀಡಿದ್ರಿ. ಸೊ ವೀಕ್ಷಕರ ಪರವಾಗಿ ಅದೇ ರೀತಿಯಾಗಿ ದೈಜವರ್ಣ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಖಂಡಿತವಾಗ್ಲೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಏನಾದರೂ ಸಂಶಯಗಳಿದ್ರೆ ಖಂಡಿತವಾಗ್ಲೂ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಡಾಕ್ಟರ್ ಕಲ್ಯಾಣ್ ಚಕ್ರವರ್ತಿ ಅವರನ್ನ ಮೀಟ್ ಆಗ್ಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24/7. ನಮಸ್ಕಾರ.